ಕಿರಣ ಸಂಕಾಶಂ ಸಕಲೈಶ್ವರ್ಯ ವಿರಾಜಿತಂ ಶ್ರೀಮದ್ಭಾಸ್ಕರ ಸಾಮ್ರಾಜ್ಯಂ ರವಿಚಿತ್ರ ಶುಭಸ್ಕರಂ ಏನಮ್ಮ ಗಂಗಮ್ಮ, ನಾನು ನಿಮ್ ಮುಂದೆ ನಿಂತಿರೋದೆ, ಇಷ್ಟು ಜನ ಹಿಂದೆ ನಿಂತಿರೋದೆ ನಿಮ್ ಕಣ್ಕಾಣಕ್ಕಿಲ್ವಾ? ಹುಚ್ಚೆ ನಿನ್ ಹರ್ಕಲ್ ಬಾಯ್ನ, ನಾನ್ ಕಣೆ ಬಿಂದಿಗಿನ ಮೊದ್ಲಿಟ್ಟಳು, ಅದನ್ನ ಒತ್ತರಿಸ್ಬಿಟ್ಟು ಕಣ್ಕಾಣಕ್ಕಿಲ್ವ ಅಂತ ನನ್ನೇ ಕೇಳ್ತೇನೆ. ನಿನ್ ಕಣಿಗೇನೆ ಬಂದಿರೋ ದೊಡ್ಡ ರೋಗ, ನಿನ್ನಂತ ಗಯ್ಯಾಡಿತಾವ್ ಯಾರು ಬಾಯ್ ಕೊಡೋದು? ಏನಂದ್ರೆ ಚಿನ್ನ ಅಂತೆ ನಂದ್ರೆ ಗಯ್ಯಾಣೆ ಅಂತೇನೆ, ಇನ್ನೊಂದು ಸಾರಿ ಬಾಯಿ ತೆಗ್ದೆ ನಾಲಿಗೆ ಕಿತ್ತು ನಾಯಿಗೆ ಎಸ್ಬಿಟ್ಟೆ. ಹುಷಾರ್ ಏನೇ ಗಂಗೆ, ನನ್ ತಾವ್ 25 ರೂಪಾಯಿ ಇಸ್ಕೊಂಡೋಗಿ ಹೊಡೆದ ಕಣ್ ತಪ್ಪಿಸ್ಕೊಂಡು ತಿರ್ತಾ ಇದ್ದೇನೆ. ಕಣ್ ತಪ್ಪಿಸ್ಕೊಳ್ಳೋ ಚೀಟ ನನಗ್ ಬಂದಿಲ್ಲ ಕಣೆ, ತಗೊಂಡಿದ್ದೇನೆ, ಕೊಡ್ತೇನೆ, ಕೊಟ್ಟಾಗ ಇಸ್ಕೊಳೆ. ಅಯ್ಯೋ ಮನೆ ಹಾಳಿ, ಒಳ್ಳೆ ಮಾತ್ರ ಕೊಡ್ತೀಯೋ ಇಲ್ವೆ ತಿರ್ಬೋಕಿ ವಂಶತೋಳೆ. ಏನಂದೆ ಚಿನಾಲಿ ಮುಂಡೆ, ನಿಂದ ಮಹಾ ದೊಡ್ಡ ವಂಶನ? ನಿಮ್ ವಂಶ ಎಂತದ್ದು ಅಂತ ನನಗೆ ಗೊತ್ತಿಲ್ವೇನೆ? ನಿಮ್ಮಮ್ಮ ಅಪ್ಪನ ಕಟ್ಕೊಂಡು ತುಪ್ಪಣ ಜೊತೆ ಓಡಾಗಿದ್ದು ಸೂಳೆನ ವಂಶ ಕಣೆ ನಿಮ್ದು. ಕಿಸ್ಕೊಂಡ್ ಬಂದ್ಬಿಟ್ಲು ಹೋಗೆ. ಹಾಳಾದ್ರಂಡೆ, ಹೋಗಿ ಹೋಗಿ, ನಿನ್ನ ಸಾಲ ಕೊಟ್ಟೆ ನೋಡು, ನನ್ ಚಪ್ಪಲಿ ಇನ್ನಾನೇ ಹೊಡ್ಕೋಬೇಕು. ದೇವರ್ಷಿ ಮೊದ್ಲ ಕೆಲಸ ಮಾಡು, ಕೊಟ್ಬಿಡ ಅಂತ ಹೊಡ್ಕೊಳೆ. ಯಾವಳೆ ಅವಳು, ನಾನೊಂದ್ ದಿನ್ಗೆ ನೀರು ತುಂಬಿಲ್ಲ, ಹಾಗೆ ಹುಚ್ಚಿಕೊಂಡದು ಆಡ್ಸ್ಕೊಂಡು ಬಂತು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದು ಜಗಜ್ಯೋತಿ ಬಸವೇಶ್ವರರು ಹೇಳಿರುವ ನುಡಿಮುತ್ತುಗಳು. ಇದನ್ನ ಎಲ್ರೂ ಕಲ್ತ್ಕೋಬೇಕು. ಕಳ್ತನ ಮಾಡುವುದು ಮಹಾಪಾಪ. ಸೋಗಲಾಡಿಗಳು ನನ್ನ ಹತ್ರ ಬಾಳ ಬಿಸ್ತಾರೆ, ಬಿಡ್ತೇನಾ? ಅಮ್ಮ ಅಮ್ಮ ಸೊಪ್ಪು. ಹಾ, ಎಲ್ಲಿಂದ ತಂಗಿ ಇಷ್ಟೊಂದು ಸೊಪ್ಪನ? ಕನ್ನಡ ಪಂಡಿತರ ತೋಟದಿಂದ ಕಿತ್ಕೊಂಡು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಕಣು, ಬೆಳಿಗ್ಗೆಯಿಂದ ಏನ್ ಸಾರ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಮಯಕ್ಕೆ ಸರಿಯಾಗಿ ತಂದೆ. ಇದನ್ ತರುವಾಗ ಯಾರು ನೋಡಿಲ್ಲ ತಾನೇ? ಯಾರು ನೋಡ್ಲಿಲ್ಲಮ್ಮ. ನೋಡಪ್ಪ, ಕದಿಯುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಕದಿಬೇಕು. ಸರಿ ಅಮ್ಮ. ಜಾಣನೇನು ಅಮ್ಮ, ಇದ್ ನೋಡು. ಇದರಿಂದ ತಂದೆಯೋ? ಸ್ಕೂಲ್ನಲ್ಲಿ ಹರೀಶ್ ನಿಂದ ಆರಿಸ್ಬಿಟ್ಟೆ. ಬದುಕೋ ದಾರಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ನನ್ ರಾಜ. ನೋಡ್ಲೇಬೇಕು, ಅದಕ್ಕೆ ದುಡ್ಡು ಬೇಕಲ್ಲ. ಅಮ್ಮನ್ ಕೇಳ್ತೀನಿ ಅಮ್ಮ, ನಾನೊಬ್ಬ ಕಳ್ಳ. ಯಾವ ನಂದಿದ್ದು? ಯಾರು ಇಲ್ಲಮ್ಮ, ನಾನೊಬ್ಬ ಕಳ್ಳ ಸಿನಿಮಾ ಬಂದಿದೆ, ನೋಡ್ಬೇಕು. ದುಡ್ಡು ಕೊಡೆ. ನೋಡು ಕಂದ, ಸ್ವಂತ ದುಡ್ಡನ್ನ ಸಿನಿಮಾ ಗಿಮ್ಮಕ್ಕಂತ ಹಾಳ್ ಮಾಡ್ಬಾರ್ದಪ್ಪ, ಜಾಣ ಅಲ್ಲ. ತಗೋ 10 ರೂಪಾಯಿ. ಇಲ್ಲಿದ್ದೀನಿ. ಎಲ್ಲಿತ್ತು? ಪಕ್ಕದ ಮನೇಲಿ ಇತ್ತಾನೆ ಕೋಳಿ ಮೊಟ್ಟೆ ಹಾಕ್ತು, ಹೊಡ್ಕೊಂಡ್ ಬಂದ್ಬಿಟ್ಟೆ. ಪಕ್ಕದಲ್ಲಿ ಕೋಳಿ ಇರ್ಲಿಲ್ವಾ? ಇತ್ತು. ತಗೊಂಡ್ ಬರತ್ತಾನೆ. ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡ್ಕೊಂಡು ಹೊಟ್ಟು ತುಂಬೋದಾಗಿತ್ತಲ್ಲ. ಎಲ್ಲೋಯ್ತು ಹಾಳಾದಿ ಕೋಳಿ? ಹುಡುಕ್ತಾ ಇದೀಯಾ? ನಮ್ಮನೆ ಕೋಳಿನೇ ಕಾಣ್ತಿಲ್ಲ ರೀ. ಸರಿಯಾಗಿ ಹುಡುಕೋ. ಬೆಳಗ್ಗಿಂದ ಹುಡುಕ್ತಿದೀನಲ್ಲ. ಅಯ್ಯೋ ಗಂಗಮ್ಮ, ಗಂಗಮ್ಮ. ಏನಮ್ಮ? ನಮ್ಮನೆ ಕೋಳಿ ಏನಾದ್ರೂ ನಿಮ್ಮನೆ ಕಡೆಗ್ ಬಂತ? ಇಲ್ವಲ್ಲ. ಇಲ್ವಾ? ಲೇ ನಿಂತ್ಕೊಳೆ. ಯಾಕೆ ಈ ಕೋಳಿ ಪುಕ್ಕ ಮೂಳೆ ಎಲ್ಲಿಂದ ಬಂತೆ? ಇದು ಬೇರೆ ಫಿಟ್ಟಿಂಗ. ಕೋಳಿ ತಿಂದ್ಮೇಲೆ ಪುಕ್ಕ ಮೂಳೆ ಬಂದೇ ಬರುತ್ತೆ. ಕೋಳಿ ನಿಂಗೆಲ್ಲಿಂದ ಬಂತೆ? ದುಡ್ಡು ಕೊಟ್ಟೆ ನಿನ್ಗೆ ಎಷ್ಟು ಬೇಕೆ? ನೀನ್ ಯಾವ ಕೊಂಡ್ಕೊಂಡ್ಗೆ? ದೊಡ್ಡ ದೊರ್ಸಾನಿ ಮಗಳು, ಇವಳು ಕೇಳಿದ ತಕ್ಷಣ ಹೇಳ್ಬಿಡ್ಬೇಕಾ? ಅಯ್ಯೋ ದರಿದ್ರದವಳೆ, ಕೋಳಿ ಕೊಂಡ್ಕೊಳ್ಳೋ ಯೋಗ್ಯತೆ ನಿನ್ಗೆಲ್ಲಿದ್ಯೇ? ಕೋಳಿ ಕಳ್ಳಿ ಏನಂದೆ? ಕೋಳಿ ಮೂಳೆ ನನ್ನ ಕೋಳಿ ನಾನಿಗೆ. ಅಯ್ಯಯ್ಯೋ ಕೋಳಿ ಸಾಯಿಸ್ದಂಗೆ ನನ್ ಸಾಯಿಸ್ಬಿಡ್ತಿಲ್ಲಲ್ಲಪ್ಪ. ನಮ್ ಕೋಳಿ
ಆಯ್ತಲ್ಲ. ಸೋಮೇರಿ ಮೂದೇವಿ ಇರೋ ಕೋಳಿನಲ್ಲಿ ತಿಂದು ಕೊಪ್ಪ ಬಿಟ್ಟಿದ್ದಾಳೆ. ಏ ಹಾಳಾದವನೆ, ಆ ಪುಕ್ಕನ ದೂರ ಐಸಿ ಅಂತ ಹೇಳಿಲ್ಲ, ಇಲ್ಲೇ ಹಾಕ್ಬಿಟ್ಟಿಯಲ್ಲೋ. ನಡಿ ಆಚೆ ಬಂದ್ಲು ದೊಡ್ಡದಾಗಿ ಆಡಿಸ್ಕೊಂಡು ನನ್ ಕೋಳಿಯಲ್ಲಿ ಅಂತ ಒಗತಿ ನೋಡು. ಸರಿ ಸ್ವಾಮಿ, ಸ್ವಲ್ಪ ಚೌಧರಿ ನೋಡ್ತೀಯಾ, ಹತ್ತು ರೂಪಾಯಿ. ಹಾ, ಎಲ್ಲಿಂದ ಬಂತು ಇಷ್ಟೊಂದು ಹಣ? ದೇವ್ರ ಹುಂಡಿಗೆ ಯಾರೋ ಹಾಕಿದ್ರು, ಮೆತ್ತಗೊಡ್ಕೊ ಬಂದ್ಬಿಟ್ಟೆ. ಜಾಣ ನನ್ ಮರಿ. ನೋಡಪ್ಪ, ನೀನ್ ಹೀಗೆ ಸಂಪಾದನೆ ಮಾಡಿ ಲಕ್ಷಾಧೀಶ್ವರನಾಗ್ಬೇಕು. ಅಮ್ಮ ಅಮ್ಮ, ಮತ್ತೆ ಕಮಿಷನ್? ಹಾ ತಗೋ, ಒಂದು ರೂಪಾಯಿ ನನ್ನಮ್ಮ. ಎಂತ ಅನ್ಯಾಯ, ಹಾಡ್ ಹಗಲಲ್ಲಿ ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿದ್ದಾನಲ್ಲ, ಅವನೆಲ್ಲಿದ್ರು ಸರಿ ಬಿಡ್ಬೇಡಿ, ಹೇಳ್ಕೊಂ ಬನ್ನಿ. ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ ಬುದ್ಧಿ ಕಲಿಸ್ಬೇಕು. ಏನೋ ಕಳ್ಳನ ಮಗನೇ, ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿತ್ತೀಯೇನೋ? ನಾನು ಕದಲಿಲ್ಲ. ಸುಳ್ಬಗುಳ್ತೀಯ ಕೇಡಿ ನನ್ನ ಮಗನೇ. ಲೇ ರಂಗ, ಹಚ್ಚ ಹಾಕೊಂಡ್ ಕರ್ಕೊಂಬರು. ಅಯ್ಯೋ, ಇಷ್ಟಕ್ಕೆ ನಿನ್ ಕೈಗೆ ಹಚ್ಚ ಹಾಕಿದ್ರಲ್ಲ, ಆ ಬಿಕ್ನಾಶಿ ನನ್ ಮಕ್ಕಳಿಗೆ ಎಷ್ಟು ಕೊಬ್ಬಿರ್ಬೇಕು. ನೀನ್ ಯಾಕೆ ಅಳ್ತಾ ಇದೀಯಾ, ಅಳ್ಬೇಡ ಕಣೋ. ಅವ್ರಿಗೆ ಆ ಬೇವಸಿ ನನ್ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲ್ಸ್ತಾನೆ. ಇರು, ನಿಮ್ ಕೈ ಸೇದೋಗ, ನಿಮ್ ಬಾಯಿ ಬಿದ್ದೋಗ, ನಿಮ್ ಹೆಂಡ್ತಿರಲ್ಲ ನನ್ನ ಹಾಗೆ ಮುಂದೇರಾಗ, ನನ್ ಮಗನ ನಿಮ್ ಆಸ್ತಿ ಕಿತ್ಕೊಂಡ, ನಿಮ್ ಬಾಯಿಗೆ ಮಣ್ಣು ಹಾಕಿದ್ನ, ಏನ್ ತಪ್ಪ ಮಾಡ್ದ ಅಂತ ನನ್ ಮಗನ ಕೈ ಮೇಲೆ ಕೇಳಿಂತ ಅಚ್ಚ ವಹಿಸಿದ್ರಿ. ನಿನ್ ಮಗ ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿದ್ದಾನೆ. ನಿಮ್ಮ ಸಭ್ಯಸ್ತ್ರ ದೇವ್ರ ಹೆಸರಲ್ಲಿ ಸಾವಿರಾರು ರೂಪಾಯಿ ನುಂಗಾಕೋ ಕಳ್ರು ನೀವು. ಪಾಪ ನನ್ ಮಗ ಹೊಟ್ಟೆ ಪಾಡಿಗಿಂತ ಹತ್ತು ರೂಪಾಯಿ ಕದ್ರೆ ಅದಕ್ಕೆ ಹೀಗ ಮಾಡುದು? ಸುಂದರಮ್ಮ ಸಾಕು, ನಿನ್ ಮಗ ಕಳ್ಳಾಗಿ ಕುಲಿಗೆ ಹಾಳಾಗಿ ಹೋಗ್ತಾ ಇದ್ರೆ ದಂಡಿಸೋದ್ ಬಿಟ್ಟು ಅವನ್ನೇ ವಹಿಸ್ಕೊಂಡ್ ಮಾತಾಡ್ತೀಯ? ಇಲ್ಲ, ನಿಮ್ಮನ್ನೇ ವಹಿಸ್ಕೊಂಡ್ ಬರ್ತೇನೆ. ಸಾಕ್ರಿ, ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ಹೊಟ್ಟೆ ಒರೆಸಿದ್ ನೀವು, ವಾಂತಿ ಬೇದಿ ಬಂದು ಸಾಯ್ಬೇಕು, ಮಣ್ಣು ಮುಕ್ಬೇಕು. ಥೂ, ನಿಮ್ ಸೋಮೇರಿ ಪಂಚಾಯತ್ ಕಡೆ ಬೆಂಕಿ ಹಾಕ. ದೊಡ್ಡ ಕಿತ್ತೂರ್ ರಾಣಿ ಚೆನ್ನಮ್ಮ ಇವಳು. ಏ ಬಡ್ಡಿ ಮಕ್ಕಳ್ರ, ಕಿತ್ತೂರ್ ರಾಣಿ ಚೆನ್ನಮ್ಮ ಹೌದಲ್ವ ಅಂತ ತೋರಿಸ್ಕೊಡ್ತೇನೆ ನಾನು. ಆ ಬೇತಾಳ ಸುಬ್ಬ ಯಾವ ಊರಿಗೆ ದೊಡ್ಡವನಂತೆ, ಅವನು ಬೋಗ್ಳು ಬಿಟ್ಟ, ಇವ್ರು ಕಿಸ್ತು ಬಿಟ್ರು. ಮೊದ್ಲು ಇವನ್ ತಲೆ ಜಜ್ಜಿ ಬಿಡ್ಬೇಕು. ಇಷ್ಟೊತ್ತಾದ್ರೂ ರಾಜು ಬರ್ಲಿಲ್ವೇ, ಎಲ್ ಹೋದ? ಗಿರ್ಜಾ, ಯಾಕೆ ಜನ ಗುಂಪಾಗಿ ಈ ಕಡೆ ಬರ್ತಿದ್ದಾರೆ? ಈ ಗಂಗೆ ಮಗ ರಾಜ ಇದ್ದಾನಲ್ಲ, ನಮ್ ಸುಬ್ಬಯ್ಯನ ತಲೆ ಮೇಲೆ ಕಲ್ಲೆತ್ತಕ್ ಸಾಯಿಸ್ಬಿಟ್ಟು ಊರೇ ಬಿಟ್ಟು ಓಡೋಗ್ಬಿಟ್ಟ. ಮಗ ಮಾಡೋ ತಪ್ಪಿಗೆ ತಾಯಿ ಶಿಕ್ಷೆ ಕೊಡ್ಬೇಕು ಅಂತ ಪಂಚಾಯತಿಯಲ್ಲಿ ತೀರ್ಮಾನ ಆಯ್ತು, ಅದಕ್ಕೆ ಎಲ್ಲ ಈ ಕಡೆ ಬರ್ತಿದ್ದಾರೆ. ಅಯ್ಯೋ, ಇದು ಫಸ್ಟ್ ಕ್ಲಾಸು, ಇಲ್ಲಮ್ಮ ಕೆಳಗ. ಅಯ್ಯೋ, ನಿಮ್ಗೆ ಕೈ ಮುಗಿತೀನಿ, ರೈಲು ಹೋಗ್ತಾ ಇದೆ, ಮುಂದಿನ ಸ್ಟೇಷನ್ ಇಳಿತೇನೆ.
ಇದೇನು ಫಿಟ್ಟಿಂಗು? ನೀವು ನನ್ನಾಗೆ ಇದ್ದೀರಾ? ಒಂದೇ ಅಚ್ಚು. ಬನ್ನಿ ಕೂತ್ಕೊಳ್ಳಿ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ತಗೊಳ್ಳಿ. ನೀವ್ ಯಾರು? ನಂದು ಜಗಳೂರು. ನಿಮ್ ಕುತ್ತಿಗೆಲ್ಲಿರೋ ಕಾಸಿನ ಸರ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಗಂಗಮ್ಮ ಅಂತ. ನಿಮ್ ಕೈಲಿರೋ ಬಳೆ ಎಲ್ಲ ಚಿನ್ನದೇನಾ? ಹೌದು. ಪುಣ್ಯಾತ್ಮರು. ಅಂದಾಗೆ ನೀವು ಪಟ್ಟಕ್ಕೆನಾ? ಹೌದು. ನಮ್ ಸಂಬಂಧಿಕರ ಮದುವೆ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೀವು? ಇರೋ ಒಬ್ಬ ಮಗನು ಊರು ಬಿಟ್ಟು ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾನೆ, ಅವನ್ನ ಹುಡ್ಕೊಂಡು ನಾವು ಹೊರಟಿದ್ದೀನಿ. ಇದೇನು ಆಶ್ಚರ್ಯ? ನಿಮಗೂ ಒಬ್ಬನೇ ಮಗನ? ಅಂದ್ರೆ ನಿಮಗೂ ಒಬ್ಬನೇ ಮಗನ? ಹೌದು, ನನಗೂ ಒಬ್ಬನೇ ಮಗ. ಅವನಿನ್ನೂ ಚಿಕ್ಕವನು. ನನ್ನ ಶ್ರೀಮಂತಿಕೆಗೆಲ್ಲ ಅವನೇ ವಾರಸ್ತಾರ. ಅವನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನು ಅಪ್ಪಿ ತಪ್ಪಿ ನಿಮ್ಮನ್ನು ನೋಡಿದ್ರೆ ಅವನು ನಿಮ್ಮನ್ನೇ ಅಮ್ಮ ಅಂತ ಅಪ್ಕೊಂಡ್ಬಿಡ್ತಾನೆ. ಪಟ್ಟಣದಲ್ಲಿ ನೀವೆಲ್ಲಿದ್ದೀರಾ? ನಂಬರ್ 9 ಕಪಿನಿಗುಡ್ಡ, ಉಡುಪಿ ರೋಡ್, ಮಂಗಳೂರು. ಟೈಮ್ ಸಿಕ್ಕಿದಾಗ ಮನೆಗೆ ಬನ್ನಿ. ಖಂಡಿತ ಬರ್ತೀನಿ. ನೀವ್ ಇಲ್ದಾಗ ಮನೆಗೆ ಬಂದು ನಿಮ್ ಮಗ ಆಶ್ಚರ್ಯ ಪಡುವಾಗ ಮಾಡ್ತೀನಿ. ಏನಾಯ್ತಮ್ಮ? ಏನಾಯ್ತು? ನಿಲ್ಲು, ಚೆನ್ನಾಗಿ ಯೋಚನೆ ಮಾಡಿ. ಎಷ್ಟೊಂದು ಬೆಲೆ ಬಾಳುವ ಆಸ್ತಿ, ಅಂತಸ್ತು, ಇಂಥ ಒಳ್ಳೆ ಅವಕಾಶ ಕಳ್ಕೋಬೇಡ, ಕಳ್ಕೋಬೇಡ. ನೀನು ಐಶ್ವರ್ಯಕ್ಕೆಲ್ಲ ನಾನೇ ಯಜಮಾನಿ. ಮಮ್ಮಿ ಮಮ್ಮಿ ಮಮ್ಮಿ, ಇದೇನ್ ಗಾಯ? ಏ, ನೋಡಿದ್ರೆ ಕಾಣಿಸ್ತಾ ಇಲ್ವಾ ಗಾಯ ಮಮ್ಮಿ? ಹೌದು ಮಗು, ಅಮ್ಮನ ಹಣೆ ಮೇಲೆ ಗಾಯ ಆಗ್ಬಿಟ್ಟಿದೆ. ಹೌದು, ನೀನ್ಯಾಕೆ ಇಷ್ಟೊಂದು ಬಡವಾಗಿದ್ಯಾ? ನೀನ್ ಇರ್ಲಿಲ್ಲ ಅಂತ ನಂಗೆ ಊಟ ತಿಂಡಿನೂ ಸೇರ್ಲಿಲ್ಲ, ನಿದ್ದೇನೂ ಬರ್ಲಿಲ್ಲ, ಅದಕ್ಕೆ ಈಗ ನಾನು ಬಂದ್ಬಿಟ್ನಲ್ಲ. ನೀ ತಿಂದು, ನಾ ತಿಂತೀನಿ. ನನ್ ಕಂದ
ಮಮ್ಮಿ ಮಾಡ್ತೀನಿ ಕಳ್ತನ ಮಾಡೋದ್ನ ನಮ್ಮ ಮಮ್ಮಿ ಯಾವತ್ತೂ ಕ್ಷಮಿಸೋದಿಲ್ಲ. ಮಮ್ಮಿ 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 ಏನ್ ಶೇಖರ್ ನೋಡು ಮಮ್ಮಿ, ಇವನು ಕದ್ದು ತಿಂಡಿ ತಿಂತಾ ಇದ್ದ, ಅವತ್ತು ಕದ್ದು ಹಾಲ್ ಕುಡ್ದ ಅಂತ ಕೃಷ್ಣಯ್ಯನ ನೀನ್ ಡಿಸ್ಮಿಸ್ ಮಾಡ್ಲಿಲ್ವಾ? ಹಾಗೆ ಇವನನ್ನು ಡಿಸ್ಮಿಸ್ ಮಾಡು ಮಮ್ಮಿ. ಹೌದು, ಕಳ್ತನ ಮಾಡೋರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟೋಗು. ಏನ ಬಾಟ್ಲ್ ಎಷ್ಟು? ಅದು ಮೂರುವರೆ ಡಬ್ಬಿ. ಅದು 20 ರೂಪಾಯಿ. ಅಲ್ಲಿರಲ್ ಪೌಡರ್ ಎಷ್ಟು? ಅದು 4 ರೂಪಾಯಿ. ಅಲ್ಲಿರಲ್ ಸೋಪ್ ಎಷ್ಟು? ಅದು 8 ರೂಪಾಯಿ. ಅಲ್ಲಿರಲ್ ಪಕ್ಕ ಇದೆಯಲ್ಲ ಯಾವ ಸೋಪ್ ಅದ್ರಲ್ಲಿ ಲೈಫ್ ಬಾಯ್, ಅದೆಷ್ಟು? ಅಬ್ಬಬ್ಬ, ಏನಾರ ತಗೊಂತೀರಾ ಇಲ್ಲ ಪ್ರಾಣ ತಿಂತೀರಾ? ತಗೊಳ್ರಪ್ಪ. ಅಮ್ಮೋರೇ, 19,630 ರೂಪಾಯಿ ಇನ್ಶೂರೆನ್ಸ್ ಬಾಕಿ ಕಟ್ಟಲಾಗಿದೆ, 235,000 ರೂಪಾಯಿ ಇನ್ಶೂರೆನ್ಸ್ ಬಾಕಿ ಕಟ್ಟಲಾಗಿದೆ, ಗುಡಿ ಬಾಬತು 50,000 ರೂಪಾಯಿ ಡೊನೇಷನ್ ಕೊಡಲಾಗಿದೆ, ಮಿಕ್ಕ ಲಾಭ 500,000 ಬೀರುವುದಲ್ಲಿ ಭದ್ರವಾಗಿಡಲಾಗಿದೆ. ಅಪ್ಪ, ಹಾಸಿಗೆನೇ ಬೇಕಾಗಿಲ್ಲ, ದುಡ್ಡಿನ ಮೇಲೆ ಹೊರಡಲಾಗಬಹುದು. ಅತ್ತಮ್ಮ, ನಾನ್ ನಿನ್ ಸೋದರಳಿ ಆಗಿದ್ರು ನಿನ್ ಆಸ್ತಿ ಅಂತಸ್ತು ಎಲ್ಲ ನೋಡ್ತಾ ಇದ್ರೆ ಮೂಡಿಗೆರೆಯಲ್ಲಿರೋ ನನ್ ಮೂಡೆ ಕೆಟ್ಟ ಹೋಗಿ ನನ್ ಕಣ್ಣು ಕೆಂಪ್ಗಾಗುತ್ತೆ. ಸಾಕು, ಮುಚ್ಚ ಬಾಯಿ. ಹ, ನೀನ್ ಹೇಳಿದ್ರೆ ಬಾಯಿ ಮಾತ್ರ ಅಲ್ಲ, ನವದ್ವಾರಗಳು ಮುಚ್ಕೊಂಡ್ ಬಿಡ್ತವೆ. ಅಮ್ಮಾರೇ, ಹ, ಮದ್ವೆ ಮಾಡ್ಕೊಂಡ್ ಬಂದ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ, ಮದ್ವೆ ಆಯ್ತು. ಹ, ಊರ್ನವ್ರ ಮದ್ವೆಗೆಲ್ಲ ಬಿಟ್ಟಿ ದುಡ್ಡು ಕೊಡಕ್ಕೆ ಇದೇನ್ ಧರ್ಮಚತ್ರ ಅನ್ಕೊಂಡಿದ್ಯಾ? ಯಾರ ನೀನು? ಅಮ್ಮ, ನಿಮ್ಮನೆ ವಾಚ್ಮ್ಯಾನ್ ನಾನು, ಮರ್ತ್ಬಿಟ್ಟಿದ್ದೀರಾ? ನೋಡ್ದ್ಯಾ ಶಂಕರಯ್ಯ, ನಾನ್ ಹೇಳಿಲ್ವೆ ರೈಲ್ವೆ ಆಕ್ಸಿಡೆಂಟ್ ಆದ್ಮೇಲೆ ಮರವು ತುಂಬಾ ಜಾಸ್ತಿ ಆಗಿದೆ ಅಂತ. ಅಪ್ಪ ವಾಚ್ಮ್ಯಾನ್, ನೀನು ಎಲ್ಲ ಬರ್ತು ಎಲ್ಲರ ಕೆಲಸ ನೋಡ್ಕೊ. ಮಮ್ಮಿ, ನೀನು ಇಂಗ್ಲಿಷ್ ಪಾಠ ಓದು, ನಾನ್ ಬರ್ಕೋತೀನಿ. ಶೇಖರ್, ನನ್ಗ್ಯಾಕೋ ತುಂಬಾ ತಲೆ ನೋಯ್ತಾ ಇದೆಯಪ್ಪ, ನೀನೇ ಬರ್ದು ಓದ್ಕೊಂಡ್ಬಿಡು. ಹೋಗಮ್ಮ, ಬರ್ತಾ ಬರ್ತಾ ನೀನ್ ತುಂಬಾ ಬದ್ಲಾಗ್ಬಿಟ್ಟೆ. ಸರಿ ಬಾ, ಹೋಗೋಣ. ಎಲ್ಲಿಗೋ? ಪ್ರತಿ ಸೋಮವಾರ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲಮ್ಮ. ಇದು ಒಂದು ಫಿಟ್ಟಿಂಗ. ಓಂ ನಮಃ ಶಿವಾಯ. ಓ ಶಂಕರ ಕಾಪಾಡಪ್ಪ. ಸಲ್ಯೂಟ್ ಬೇಕಾಗಿಲ್ಲ, ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ಸಾಕು ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ವಿಕ್ಕಿ ಸರ್, ಹುಕ್ಕ ಹೇಳಿ ಸರ್. ಗಾಂಜಾನೆಲ್ಲ ಸರಿಯಾಗಿ ಕೋಳಿ ರೆಕ್ಕೆಗಳಿಗೆ ಪಕ್ಕ ಪಂಚ್ ಮಾಡಿದಿರೇನು? ಇಲ್ದಿದ್ರೆ ಮುಂದೆ ಚೆಕ್ ಪೋಸ್ಟ್ ಅಲ್ಲಿ ಇದು ರೆಕ್ಕೆ ಬಿಚ್ಚಿದ್ರೆ ಇಲ್ಲಿ ನಿಮ್ ಪಚ್ಚ ಮುರಿಯುತ್ತೆ. ಹುಷಾರು ಅಂತ ಏನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ? ಇದನ್ನೆಲ್ಲ ಪ್ಯಾಕ್ ಮಾಡಿ ಬಾಂಬೆಲ್ದರು ನಮ್ಮ ಹರಿಶ್ಚಂದ್ರ ಕೋಳಿ ಫಾರಂಗೆ ರವಾನೆ ಮಾಡಿ ಅಲ್ಲಿ ಸೇಠ್ ಮುರ್ಗಿಲಾಲ್ ಬಂದಿರ್ತಾನೆ, ಅವನಿಗೆ ಇದನ್ನು ತಲುಪಿಸಿ
ಅವನು 10 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಕೊಡ್ತಾನೆ, ಅದನ್ನ ತಗೊಂಬಂದು ನನಗೆ ಕೊಡಿ ಅಂತ. ಏನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ? ಸತ್ಯಂ ಶಿವಂ ಸುಂದರಂ. ಫಾರಂ ಕೋಳಿ ಎಲ್ಲಿಗೆ? ಬೊಂಬಾಯಿಗೆ. ಪರ್ಮಿಟ್ ಎಲ್ಲಿ? ತಗೊಳ್ಳಿ. ಸರಿ ಹೋಗಿ. ನೋಡು ಅಪಾಯ. ಹಾಯ್ ಮಿಸ್ಟರ್. ನೋ ಮಿಸ್ಟರ್, ಮೈ ನೇಮ್ ಇಸ್ ರಿಜಿಸ್ಟರ್. ಲೇಡಿ ನಂಬರ್ 1. ಅಚ್ಚೆ ನೋಡಿ ಬೆಚ್ಚಿ ಓಡಿ ಹೋಗ್ತೀವಿ ಅಂತ ತಿಳ್ಕೊಂಡ್ಯಾ? ನೀನು ಕೇಡಿ ನಂಬರ್ 1 ಆದ್ರೆ ನಾವು ಕಿಲಾಡಿ ನಂಬರ್ 3. ನಾನು ಬಿಡಲ. ಆಗಲ್ಲಪ್ಪ, ನೀವೇ ನನ್ನ ಎತ್ತಿ ಆ ಕಡೆ ಬಿಸಾಕಿ. ಸೌಗಂಧಿಕ ಪುಷ್ಪದ ಆಂಜನೇಯ ನೆನಪು ಇಲ್ಲ ಕಣ, ಕುಂಟ ಅಂತ ಕಾಣುತ್ತೆ. ಏಯ್, ಎತ್ ಬಿಸಾಕ್ರವನ್ನ. ಕುಂಟ ಅಲ್ಲಪ್ಪ, ನನ್ನ ಕಾಲ್ಗಳಿರೋದೆ ನಿಮ್ಮಂತವ್ರ ಸೇವೆಗೆ. ಮುಕ್ಕಣ್ಣ, ಚೆನ್ನಾಗಿ ಪಾಲಿಶ್ ಮಾಡು. ಈ ಚಟ್ಪಟ್ ಚೆನ್ನಪ್ಪನ ಕಾಲು ಪಳ ಪಳ ಅಂತ ಹೊಳಿಬೇಕು. ಹಂಗಾರೆ ಬೂಟ್ ತೆಗೆದಾಕ್ಬಿಟ್ಟು ಕಾಲಿಗೆ ಪಾಲಿಶ್ ಹೊಡೆದ್ಬಿಡ ಬುದ್ಧಿ. ಯಾಕೆ ಮುಖಕ್ಕೆ ಹೊಡೆದ್ಬಿಡು? ಅಯ್ಯೋ, ನನ್ನ ಮಗನಿಗೆ ಎಲ್ಲಿದ್ ಗಂಟು ಬಿದ್ದು ನನಗೆ? ಏಯ್, ಗಿರಾಕಿಗಳು ಬರೋ ತಾಯ್ತು, ಅಂಗಡಿಗೆ ಹೋಗ್ಬೇಕು. ಬರೋ ಬುಡಿ ಬುದ್ಧಿ, ನಮ್ದು ಹೆಂಗಿದ್ದು ಸ್ಮಗ್ಲಿಂಗ್ ವ್ಯಾಪಾರ ತಾನೆ, ನಮ್ಗೆ ಇಷ್ಟ ಬಂದಾಗ ತೆಗಿಬಹುದು. ನಾವು ಮಾಡೋ ಸ್ಮಗ್ಲಿಂಗ್ ಇರಬಹುದು, ಆದ್ರೆ ಮರಿಬಾರದು ಟೈಮಿಂಗ್. ಆಗ್ಲೇ ನಾವಾಗೋದು ಡೈಮಂಡ್ ಕಿಂಗ್. ಚಟ್ಪಟ್ ಯಾರು? ಹಲೋ ನಂಬರ್ 1, ಗುಡ್ ಮಾರ್ನಿಂಗ್. ಏನು ಇವತ್ತು ಸರಕು? ಕೋಳಿಗಳು. ಕೋಳಿನ ಅದೇ ಇವತ್ತೇನು ದುರ್ಗಾಷ್ಟಮಿನ ಇಲ್ಲ ಬಲಿಪಾಟಿ ಮೀನಾ? ನಿನ್ ತಿದ್ದಿ. ಅಯ್ಯೋ, ಅನಾದಿ ನಾನು ಮಗನೇ ಬಾಯ್ ಬಿಟ್ಕೊಂಡು ಬಿದ್ದಿರು. ಈ ಕೋಳಿಗಳನ್ನೆಲ್ಲ ತಗೊಂಡು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡು. 2 ಲಕ್ಷನ? ಇದೇನ್ ಬಂಗಾರದ ಮೊಟ್ಟೆ ಇರೋ ಕೋಳಿನ? ಹುಕ್ಕ ಐತಿ ನೋಡು, ಪಕ್ಕ ಮಲ್ ಗೊತ್ತಾಗುತ್ತೆ.
ಗಾಂಜ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬುದ್ಧಿ ಕೋಳಿ ಬಿರಿಯಾನಿ ಪಲಾವ್ ತಿಂದು ಬಹಳ ಒಳ್ಳೆ ಆಗೋಯ್ತು. ಮುಚ್ಚಬಾಯ್ ಮಗನೇ. ಆ ನಂಬರ್ ಒನ್ ಎಷ್ಟು ಮಿನಿಟ್ ಈಗಲೇ ಬಂದ್ಬಿಡ್ತೀನಿ. ಆ ನಾಲ್ಕು ಮೂರು ಎರಡು ಇಲ್ಲಿದೆ. ಹತ್ತು ಹತ್ತು ಇಪ್ಪತ್ತು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಟು ಲ್ಯಾಕ್ಸ್. ಇದನ್ನ ಯಾರು ಕೊಟ್ರು ಏನು ಅಂತ ಬಾಯ್ ಬಿಟ್ರೆ ಅಲ್ಲಿಗೆ ನಾನು ಕೆಟ್ಟೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಲಯ ಮುಕ್ಕಣ, ಮೊದಲು ಮೇನ್ ಗೇಟ್ ಹಾಕು. ಈ ಕೋಳಿಗಳನ್ನ ಆಡ್ತೇವೆ ನಮ್ಮ ಸೀಕ್ರೆಟ್ ಪ್ಲೇಸ್ ಅಲ್ಲಿಡು, ಯಾರಿಗೂ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ಕೂಪಡ ಯಜಮಾನ್ರು ಬೈತಾರೆ. ಸೌಭಾಗ್ಯ, ಸೌಭಾಗ್ಯ. ಲಕ್ಷ್ಮಿ ಏನ್ರಿ, ಇನ್ನು ಹೋಗ್ಲಿಲ್ವಾ? ಚೆನ್ನಾಗಿ ಮಳ. ನಾನು ಮಗ ಮೊಮ್ಮಗ ಮರಿ ಮಕ್ಕಳು ನೋಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಮೊದಲನೇ ಮಗನೇ ಹುಟ್ಟಿಲ್ಲ, ಆಗಲೇ ಹೋಗುತ್ತೀಯಲ್ಲ. ಬಿಡ್ತು ಅನ್ರಿ, ಸಂಪಾದನೆ ಮಾಡಕ್ ಹೋಗ್ಲಿಲ್ವಾ ಅಂತ ಕೇಳಿದೆ. ನಾನು ಈಗ ಹೋಗಿ ಬಂದಿದ್ದೆ ಅದಕ್ಕೆ. ನಮ್ ಭಾಗ್ಯದ ಬಾಗಿಲು ತೆಗೆದು ಬಿಡ್ತಲ್ಲಿ. ಅಯ್ಯೋ, ಏನ್ ಭಾಗ್ಯದ ಬಾಗಿಲು ತೆಗೆದ್ರೆ ನನಗೆ ಎಲ್ಲಿದೆ ಸುಖ? ನೋಡಿ, ಸದ್ಯಕ್ಕೆ ಕೈ ಕಾಲೆಲ್ಲ ತಣ್ಣಗಾಗಿದೆ. ಇನ್ನೊಂದೇ ಒಂದು ವರ್ಷದಲ್ಲಿ ನಾನು ತಯಾರಾಗ್ಬಿಡ್ತೀನಿ ಕಣೆ. ನೋಡಿ, ಎಲ್ರು ಅವರು ನೆನಪಿಗೆ ಮಾವಿನಕಾಯಿ ನೆಕ್ಲೆಸ್ ಮಾಡ್ಸಾಕಿದ್ರೆ ನಾನು ನಿನಗೆ ಕೋಳಿ ನೆಕ್ಲೆಸ್ ಮಾಡ್ಸಾಕ್ತೀನಿ. ಹೌದನ್ರಿ? ಎಲ್ಲಿ ಆ ಸಂತೋಷಕ್ಕೊಂದು ಕಿಸ್ ಕೊಡು. ಕೊಟ್ಟು ಬಿಡೆ, ಕೊಡೆ, ಕೊಡು, ಬೇಕ್ ಕೊಡು. ಅಯೋಗ್ಯರ ಮಗನ, ನೀನ್ ಯಾಕೋ ಬಂದೆ? ಹೋಗೋ ಅಂಗಡಿ ನೋಡ್ಕೋ ಹೋಗೋ. ಏನಪ್ಪ ನನ್ನ ಮಿಸ್ಸು, ಕಿಸ್ ಕೇಳಿದ್ರು ಪುಸ್ತಕ ಮಿಸ್ ಆಗೋದಲ್ಲ. ಸಂತೋಷ, ತುಂಬಾ ಸಂತೋಷ, ಬಹಳ ಸಂತೋಷ. ನಿಮ್ಗೆ ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ? ನೀವು ಮಾಡಿದ ಮಹಾಸಾಹಸಕ್ಕೆ. ತಲೆ ಪೋಲಿಸ್ಕೊಂಡು ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳಿ ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ಮನುಷ್ಯನ ಮಾಂಸ ಒಂದು ಬಿಟ್ಟು ಬೇರೆ ಎಲ್ಲ ಮಾಂಸನೂ ತಿಂದ್ರಿ. ಹಸುವಿನ ಹಾಲೊಂದು ಬಿಟ್ಟು ಬೇರೆ ಎಲ್ಲ ಅಲ್ಪ ಹಾಲಲ್ಲೂ ಮುಳುಗಿ ತೇಲಾಡಿದ್ರಿ. ಇದೇ ನಾನು ನಿಮ್ ತಾಕತ್ತು. ನಿಮ್ಮಂತ ದುರ್ಮಾಂಸ ಬೆಳೆಸ್ಕೊಂಡಿರೋರ್ನ ಈ ಹರಿಶ್ಚಂದ್ರ ಇಟ್ಕೊಂಡಿರೋದು ನಾಚಿ ಕೇಡು ಅಂತ ಹೇಳ್ತಿದ್ದಾರೆ ಯಜಮಾನ್ರೆ. ಕೇಳಿ ನಂಬರ್ ಒನ್, ನಮ್ಮ ಕೋಳಿಗಳನ್ನೆಲ್ಲ ಇವರಿಗೆ ಮಾರಿದ್ದು ಸರ್. ಸದಾ ಸತ್ಯವನ್ನೇ ಹೇಳ್ತಿರೋ ಸತ್ಯ ಹರಿಶ್ಚಂದ್ರ, ನಮಸ್ಕಾರ. ಎಲ್ಲ ಹೋದ ಅವನು? ಗುರುವೇ, ನಾನು ಇಲ್ಲೇ ಇದ್ದೀನಿ ಅಪ್ಪ. ಕೇಳೇ ಸತ್ಯ ಹೇಳು, ಆ ಕೋಳಿಗಳನ್ನೆಲ್ಲ ಏನ್ ಮಾಡ್ದೆ? ಕೋಳಿಗಳನ್ನ ಇಟ್ಕೊಂಡು ಮೊಟ್ಟೆ ಇಡ್ಸಕ್ಕಾಗುತ್ತ? ಇಷ್ಟೊತ್ತಿಗೆ ಎಷ್ಟು ಜನರು ಹೊಟ್ಟೆಗೆ ಸೇರಿದೆಯೋ ಏನೋ. ಸುಳ್ಳು ಈ ಹರಿಶ್ಚಂದ್ರನ ಹತ್ರ ಸುಳಿಲೇಬಾರದು. ನಿಜ ಹೇಳು, ಪುಕ್ಕದಲ್ಲಿದ್ದ ಮಾಲ್ನೆಲ್ಲ ಏನ್ ಮಾಡ್ದೆ? ಎದುರಿಸಿ ಎದುರಿಸಿ ಎಂತ ಪ್ರಶ್ನೆ ಕೇಳ್ತೀರಿ ನೀವು? ಮುಂಜಾನ ಆ ಕೋಳಿ ಮಾರದ ಕೇಡಿ ನಂಬರ್ ಒನ್ ನಿಂಗ್ ಗೊತ್ತಾ? ನನ್ ಜೋಡಿಗಳೆಲ್ಲ ಕೇಡಿಗಳು ತಾನೆ. ಕೇಡಿ ಆದ್ರೂ ಬಹಳ ದೊಡ್ಡ ಮನುಷ್ಯ. ನಿಯತ್ತಿನಲ್ಲಿ ನಾಯಿ ನಾಯಿದೆ. ಅವನ್ ಯಾರು? ಅವನ್ ಎಲ್ಲಿದ್ದಾನೆ ಹೇಳು. ಕತ್ತೆ 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 ಕತ್ತೆ. ನೋಡಿ, ನೀವು ಇದನ್ನ ಕೇಳೋದು ತಪ್ಪು, ನಾನು ಅದನ್ನು ಹೇಳೋದು ಮಹಾ ತಪ್ಪು. ಯಾಕೆ ಅಂದ್ರೆ ಪೊಲೀಸ್ನವ್ರೀಗ ನಿಮ್ಮನ್ನೇ ಇವ್ರು ಯಾರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಾ ಹೇಳ್ತೀನ. ಅದಕ್ಕೆ ಪೈಲ್ವಾನ್ರ ಪಟ್ಟು ವ್ಯಾಪಾರದ ಗುಟ್ಟು ರಟ್ಟು ಮಾಡಬಾರದು, ಅವರವರಲ್ಲೇ ಇಟ್ಕೊಳ್ಬೇಕು. ನೀವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಬರ್ತೀನಿ. ತೆಯ್ಯುಂ ತತ್ತ ತೆಯ್ಯುಂ ತಾಹ ತೆಯ್ಯುಂ ತತ್ತ ತೆಯ್ಯುಂ ತಾಹ ತಾತೈ ತೆಯ್ಯ ದಿತ್ತೈ ತೆಯ್ಯ ತ್ರಿಡ್ರೈ ತ್ರಿಡ್ರೈ ತೈತೈ ದಿತ್ತೈ ದಿತ್ತೈ ತೆಯ್ಯ ತಾತೈ ತೆಯ್ಯ ದಿತ್ತೈ ತೆಯ್ಯ ತಾತೈ ತೆಯ್ಯ ತೈ ತೆಯ್ಯ ತಾಕತ ಚಂತರಿ ತಾ ತಗುಂತರಿ ಕುಕುಂತರಿ ಕಿಟ್ಟ ತಕ ತಕತ ಜಂತರಿ ತೈ ತಗುಂತರಿ ಕುಕುಂತರಿ ಕಿಟ್ಟ ತಕ ತಾಕತ ಜಂತರಿ ತೈ ತೈ ದಿದಿ ತೈ 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 ದಿದಿ ತೈ 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 ದಿದಿ ತೈ ತೈ. ನೋಡು ಚಟಪಟ ಚೆನ್ನಪ್ಪ, ನಿಮ್ಮ ಬರ್ಮಾ ಬಜಾರ್ ಮರ್ಚೆಂಟ್ ಅಸೋಸಿಯೇಷನ್ ಆನಿವರ್ಸರಿಗೆ ನನ್ನ ಮಗಳ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಬಂದಿದ್ಯಾ? ನನಗ್ ಗೊತ್ತು, ಬಹಳ ಸಂತೋಷ. ಬೇರೆ ಯಾವ್ದಕ್ಕಾದ್ರೂ ಒಪ್ಕೋತೀನಿ ಹೊರತು ರೇಟ್ ವಿಷಯದಲ್ಲಿ ಮಾತ್ರ ಬಿಲ್ಕುಲ್ ಕಮ್ಮಿ ಮಾಡೋದಿಲ್ಲ. ಹೇಳಿ ಹೇಳಿ. ಹತ್ ಸಾವಿರ ಅಂದ್ರೆ ಹತ್ ಸಾವಿರನೇ ನಮ್ ಬಜೆಟ್. ಒಂದು ಪ್ರೋಗ್ರಾಮ್ಗೆ ಒಂದ್ ಸಾವಿರ. ನಮ್ ಬಜೆಟ್ ಒಂದು ಪ್ರೋಗ್ರಾಮ್ಗೆ ಹತ್ ಸಾವಿರ. ಪ್ರೋಗ್ರಾಮ್ಗೆ ಒಂದ್ ಸಾವಿರ. ಪ್ರೋಗ್ರಾಮ್ ಹತ್ ಸಾವಿರ. ಒಂದು ಸಾವಿರ ನೌ 10,000 ರುಪೀಸ್. ಏನಮ್ಮ ಅದು? ಅಮ್ಮ ಶಾಂತಮ್ಮ, ನಾಟ್ಯರಾಣಿ ಅಮ್ಮ, ನಾನ್ ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಬಹಳ ಆಸೆ ಇಟ್ಕೊಂಡ್ ಬಂದಿದ್ದೀನಮ್ಮ. ನಿಮ್ಮಮ್ಮ 10,000 ರೂಪಾಯಿ ಕೇಳ್ತಾ ಇದಾರಮ್ಮ. ಏನಮ್ಮ ನೀನು ಎಲ್ಲ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಹೆಸರಾಂತ ನಾಟ್ಯ ಕಲಾವಿದೆ ಅನ್ನಿಸ್ಕೋಬೇಕು ಅಂತಿದ್ದೀನಿ, ನಿಂಗ್ ಹಣ ತಗೋ ಕೊಡ್ದಂತ ಎಷ್ಟು ಸಾರಿ ಹೇಳ್ದೆ? ನೋಡಿ ಚನ್ನಪ್ಪನವ್ರೆ, ನಾನ್ ಫ್ರೀಯಾಗೆ ಮಾಡ್ತೀನಿ.
ಮುಚ್ಚ ಬಾಯ್ನ. ಹೀಗ್ ಬಿಟ್ಟಿ ಪ್ರೋಗ್ರಾಮ್ ಕೊಡ್ತೀವಿ ಅಂತಂದ್ರೆ ಬರೀ ಓಸಿ ಗಿರಾಕಿಗಳೇ ಬಂದು ಬಿಡುವಿಲ್ಲ ಪ್ರೋಗ್ರಾಮ್ ಬುಕ್ ಮಾಡ್ತಾರೆ. ನೋಡು ನೀನು ಚಿಕ್ಕ ಹುಡುಗಿ, ಹೋಗ್ ಸ್ನಾನ ಮಾಡು ಹೋಗೆ. ಶಾಂತಾದೇವಿ ಚೆನ್ನಪ್ಪ, ಈಗೇನ್ ಪ್ರೋಗ್ರಾಮ್ ಇದೆಯೋ ಇಲ್ವೋ? ಹಣ ಕೊಡ್ತೀಯೋ ಇಲ್ವೋ? 1000 ರೂಪಾಯಿ. 1300 ರೂಪಾಯಿ. 9700. ಹೋಗ್ಲಿ 1500. ಹೋಗ್ಲಿ 9500. ಕೊನೆಯ ಪಕ್ಷ 1650. ಒಂದ್ ಸಾರಿ, ಎರಡು ಸಾರಿ, ಮೂರು ಸಾರಿ. ಚೆನ್ನಪ್ಪ ನನ್ ಪ್ರೋಗ್ರಾಮ್ ಇಟ್ಕೊಳಪ್ಪ. ನಿನ್ ಪ್ರೋಗ್ರಾಮ್ ಚೆನ್ನಪ್ಪ 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 ಚೆನ್ನಪ್ಪ. ನೀನ್ ಇಲ್ಲಿ ಮೇಲ್ ಕೂತ್ಕೊಂಡು ತಿರುಗು, ನಾನಿಲ್ಲಿ ಇರಾಕಿ ಇಲ್ದೆ ವ್ಯಾಪಾರ ಇಲ್ದೆ ನಾನು ನಿನ್ ಜೊತೆ ಕೂತಿರ್ತೀನಿ. ವ್ಯಾಪಾರ ಹೆಚ್ಚಿಸ್ಕೊಳ್ಳೋಕೆ ನನ್ ಬುದ್ಧಿಗ್ ತಿಳಿದ್ರೆ ಒಂದ್ ಐಡಿ ಇದೆಯಾ ಹೇಳ? ಅಯ್ಯೋ ಪೆದ್ದ ನನ್ನ ಮಗನೇ, ಅದೇನ್ ಹೇಳು. ಹೆಣ್ಣು ಮಕ್ಳು ನೋಡಿ ಗುರು ಅನ್ಬಣ. ನೋಡಿ ನಮ್ಮ ಅಂಗಡಿಲಿ ಹೇರ್ಪಿನ ನೋಡು, ಹೆಣ್ಣು ಮಕ್ಕಳು ಬೇಕಾದ ಎಲ್ಲಾ ಸಾಮಾನು ಸಿಗುತ್ತೆ. ಸುಸ್ತಾನದೊಂದೇ ಅಲ್ಲ, ಕಲಿಸ್ತಾನದು ಕಬರಸ್ತಾನದು ಸಿಗುತ್ತೆ. ಯಾವ ಸ್ಥಾನದ್ದು? ದೇವಸ್ಥಾನದ ಉತ್ಸವಾಯ್. ಏನು ಬೇಕಾದ್ರೆ ತಗೊಳ್ಳಿ ಅಮ್ಮ, ಇಲ್ಲಿ ನೋಡಿ ಬ್ರಾ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಆಲ್ ಪ್ರೂಫ್. ನಾನು ಬೇಡ. ಈ ವಾಕ್ಮನ್ ಎಷ್ಟು? ಅದ 2000 ರೂಪಾಯಿ ಅಮ್ಮ. ನಿಮಗೋಸ್ಕರ 1999 ರೂಪಾಯಿ ಡಿಸ್ಕೌಂಟ್. ಇದೇ ಕೊಡಿ. ಚೆನ್ನಪ್ಪ. ಏನ್ರಪ್ಪ ಚೆನ್ನಾಗಿದೆ? ನೀವು ಹೀರೋ ಅಲ್ವೇ, ಅಂದವಾಗಿರೋದಲ್ಲ, ನಿಮಗೆ ಸೇರ್ಬೇಕು. ಅಥವಾ ಇವ್ರಿಗೆ ಸೇರ್ಬೇಕು. ಅದ್ರಿಗೆ ಕೂತ್ಕೊಳ. ನಾನು ನೀವು ತಗೊಳ್ಳಿ ಸಾ. ಏನ್ರಿ ಧನ್ಯ, ನಾನು ಆಸೆಪಟ್ಟ ವಸ್ತುನ ಇನ್ನೊಬ್ರಿಗೆ ಹೇಗ್ರಿ ಕೊಡ್ತೀರಾ? ನಾನು ಇಷ್ಟಪಟ್ಟ ವಾಕ್ ಮ್ಯಾನ್ ಆಗ್ಲಿ, ವಾಕಿಂಗ್ ಲೇಡಿ ಆಗ್ಲಿ, ನನಗೆ ದಕ್ಲೇ ಬೇಕು. ಮಾತು ಅತಿ ಆಗ್ತಿದೆ ಮಿಸ್ಟರ್. ನೋ ಮಿಸ್ಟರ್, ಮೈ ನೇಮ್ ಇಸ್ ರಿಜಿಸ್ಟರ್. ಕೇಡಿ ನಂಬರ್ ಒನ್. ಎಸ್, ಹಣದಿಂದ ಸೊಕ್ಕಿರೋರ್ಗೆ ಕೇಡಿ ನಂಬರ್ ಒನ್, ನಿನ್ನಂತ ಸುಂದರಿಯರಿಗೆ ಎ ಒನ್. ಹೆಣ್ಣಿಂದ ಏಟ್ ನಾನು ತಿನ್ನೋನಲ್ಲ, ನನಗಿಷ್ಟವಾದ ಹಣ್ಣನ್ನ ಬಿಡೋನಲ್ಲ. ಚೆನ್ನಪ್ಪ ಈ ಗಿಣಿ ಬಂಗಾರದ ಗಡಿ ನಾಟ್ಯವಾಣಿ ಬಾ ಬಿಡಮ್ಮ. ಇಲ್ಲಿಗಾಕಮ್ಮ ಕರ್ಕೊಂಡ್ ಬಂದೆ. ಅಯ್ಯೋ ಇನ್ನೇನಿಲ್ಲಮ್ಮ, ಬರ್ಮಾ ಬಜಾರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತಲ್ಲ, ಆ ವರ್ಮಾ ಅನ್ನೋರೇ ನೇರವಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ನಿನ್ ಪ್ರೋಗ್ರಾಮ್ ನ ಬರ್ಮಾದಲ್ಲೇ ಇಟ್ಕೋತಾರಂತೆ, ಅದಕ್ಕೆ ನೀನೇ ಹೋಗಿ ಮಾತಾಡ್ಕೊ ಬಂದ್ರಮ್ಮ. ಹೋಗಮ್ಮ ನನ್ ಬಂಗಾರ ಅಲ್ಲ, ಹೋಗಮ್ಮ ಚಿನ್ನ ಹೋಗಮ್ಮ. ಅಯ್ಯೋ ಮೀನಾ, ಆಸೆ ಪಟ್ಟ ವಸ್ತುನ ದಕ್ಕಿಸ್ಕೊಳ್ಳೋದೇ ನನ್ನ ಇಷ್ಟ. ಪಾಪಿಷ್ಟ ನೆರಳು ಕೂಡ ನೋಡೋದು ನನಗಿಷ್ಟ ಇಲ್ಲ. ನಾನ್ ಇಷ್ಟಪಟ್ಟಿರೋದ್ರಿಂದಾನೆ 20,000 ರೂಪಾಯಿ ಕೊಟ್ಟು ನಿನ್ನ ಕೊಂಡ್ಕೊಂಡಿರೋದು. ಕೊಂಡ್ಕೊಳ್ಳಕ್ಕೆ ನಾನೇನ್ ಮಾರಾಟದ ವಸ್ತು ಅಲ್ಲ. ವಸ್ತು ಅಲ್ಲದೆ ಇರಬಹುದು, ವಿಳಾಸ ನೀ ಅಂತ ನಿಜ ಹೌದಲ್ವೋ? ಶಟ್ ಅಪ್. ನೀನ್ ಅನ್ಕೊಂಡಿರೋ ಸುಖ ಕೊಡಕ್ಕೆ ನಾನು ಸಿದ್ಧವಾಗಿಲ್ಲ. ನೋ ಪ್ರಾಬ್ಲಮ್, ಸುಖ ಪಡೆಯಕ್ ನಾನ್ ಸಿದ್ಧವಾಗಿದ್ದೀನಿ. ಆ ಕ್ಷಣಿಕ ಸುಖಕ್ಕೋಸ್ಕರ ದುಡ್ಡನ್ನು ಆಯುಧ ಉಪಯೋಗಿಸಿ ಹೆಣ್ಣಿನ ಬಾಳನ ನರಕಕ್ಕೆ ತಳ್ತೀರಾ? ಒಂದು ಹೆಣ್ಣಿಗೂ ಮನಸ್ಸಿರುತ್ತೆ, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ತಿಳ್ಕೊಳ್ದೆ ಅವಳು ಸಂತಾಪಟ್ಟು ನರಳ್ತಾ ಇದ್ರೆ ನೋಡಿ ಸಂತೋಷ ಪಡ್ತೀರಾ? ನಾಟ್ಯ ಕಲೆಗೆ ನನ್ನ ಜೀವನನ ಮುಡುಪಾಗಿಡಬೇಕು ಅಂತ ಆಸೆ ಹೊಂದಿರೋದ್ರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ವಿಷಯ ಅಂತ ಹೇಳೋದಕ್ಕೆ ಬಂದೆ. ಹಾಗಾದ್ರೆ ನಿಮ್ ತಾಯಿ ನಿನ್ ಹತ್ರ ಈ ವಿಷಯನ ಹೇಳಿಲ್ಲ? ನೋಡಿ ನಮ್ಮ ಮನೆ ಒಂದು ಬೀದಿ ದೀಪ ಇದ್ದ ಹಾಗೆ, ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬಹುದು ಓದ್ಕೋಬಹುದು. ಅವ್ರು ಬಂದ ಕೆಲಸ ಆದ್ಮೇಲೆ ಹೊರಟು ಹೋಗ್ಬಹುದು, ಆದ್ರೆ ನನ್ ಜೀವನ ಬೀದಿ ದೀಪ ಆಗ್ಬಾರ್ದು. ನನ್ನ ಕೈ ಹಿಡಿಯೋ ದೇವ್ರನ್ನ ಆರಾಧಿಸೋ ಜ್ಯೋತಿಯಾಗಿ ಬೆಳಕ್ಬೇಕು. ನನ್ ತನು ಮನ ಆ ದೇವ್ರಿಗೆ ಮೀಸಲಾಗಿಡ್ಬೇಕು. ರೇಖೆಗಳು ಕಿತ್ತಿರೋ ಹೂವಿನ ಹಾಗೆ, ರೆಕ್ಕೆಗಳು ಕಿತ್ತಿರೋ ಪಕ್ಷಿಗಳ ಹಾಗೆ ನನ್ ಜೀವನ ವ್ಯರ್ಥ ಆಗೋದು ನನಗಿಷ್ಟ ಇಲ್ಲ. ಸೋಮು ದಾರಿ ಬಿಡು. ಅಲ್ಲ ಗುರು, ದುಡ್ಡು ಕೊಟ್ಮೇಲೆ ದಾಹ ತೀರಿಸ್ಕೊಳ್ದೆ ಬಿಡೋರಲ್ವಲ್ಲ, ಹಾಗೆ ಹೋಗು ಅಂತಿದ್ದೀರಲ್ಲ. ಹೌದು, ನನಗೆ ಬುದ್ಧಿ ತಿಳಿದಾಗ್ಲಿಂದ ಕೊಚ್ಚೆ ಗುಂಡಿಲಿ ಬಿದ್ದು ದಾಹ ತೀರಿಸ್ಕೊತಿದ್ದ ನನಗೆ ಈಗ
ಪವಿತ್ರವಾಗಿರೋ ಗಂಗೆನ ಅಪವಿತ್ರ ಮಾಡೋ ಶಕ್ತಿ ನನಗಿಲ್ಲ. ಹೋಗಿ. ಕಟುಕನಿಗೂ ಕರುಣೆ ಕನಿಕರ ಅನುರಾಗ ಇರುತ್ತೆ ಅಂತ ಇವತ್ತೇ ಇಲ್ಲೇ ನಿಮ್ಮನ್ನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿತ್ತು. ವಿಕೆ ಹೊಕ್ಕ, ಈ ತಿಂಗಳ 26ನೇ ತಾರೀಕು ಅಂದ್ರೆ ಸೋಮವಾರ ಕುಂದಾಪುರ ಜಮೀನ್ದಾರ್ ಮಗಳ ಮದುವೆ ಇದೆ. ಇದರಿಂದ ನನಗೆಷ್ಟೋ ಸಂತೋಷವಾಗಿದೆ. ಅವನ ಮಗಳ ಮದುವೆಗೋಸ್ಕರ ಅಲ್ಲ, ತನ್ನ ಮಗಳಿಗೆ ಕೊಡ್ತಿರೋ ವರದಕ್ಷಿಣೆ ವರದಿಗೋಸ್ಕರ. ಬ್ಯಾಂಕ್ ಆಫ್ ಬ್ಯಾಂಗ್ಳೂರ್ ಸೇಫ್ ವಾಲ್ಟ್ಸ್ ನಿಂದ ನಾಳಿದ್ದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕುಂದಾಪುರಕ್ಕೆ ವ್ಯಾನ್ ನಲ್ಲಿ ಗಾರ್ಡ್ಸ್ ರಕ್ಷಣೆಯಲ್ಲಿ ಸಾಗಿಸ್ತಾರೆ. ಆ ಒಡವೆಗೆ ಯಾವ ಕುಂದು ಕೊರತೆಯೋ ಬರ್ದಾಗೆ ಕ್ಷೇಮವಾಗಿ ತಂದು ನನಗೆ ಒಪ್ಪಿಸ್ಬೇಕು ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ಒಡವೆ ತಗೊಂಡು ಹೋಗೋದಕ್ಕೆ ಜಮೀನ್ದಾರ್ ಪರ್ಸನಲ್ ಆಗಿ ಬರ್ತಾರ ಅನ್ಕೊಂಡಿದ್ದೆ. ಅವರು ಮಗಳ ಮದುವೆ ಏರ್ಪಾಡ್ನಲ್ಲಿ ಬ್ಯುಸಿ ಆಗಿದ್ದಾರೆ ಸರ್. ಹೌದೌದು ಹೇಳಿದ್ರು, ಮರ್ತ್ಬಿಟ್ಟೆ. ಜಾನಿ ಒಡವೆ ಎಲ್ಲ ತುಂಬಾ ವ್ಯಾಲ್ಯೂಬಲ್ ಅಪ್ಪ, ಬಿ ಕೇರ್ಫುಲ್ ಓಕೆ. ಆ ವಿಷಯ ನೀವು ಹೇಳ್ಬೇಕಾಗಿಲ್ಲ ಸರ್, ನೋಡ್ತಾ ಇರಿ ಗಾಡ್ಸ್. ಜಸ್ಟ್ ಮಿನಿಟ್, ಇಬ್ರು ಗಾರ್ಡ್ಸ್ ಮುಂದೆ ಇಬ್ರು ಹಿಂದೆ ಓಕೆ, ಆದ್ರೆ ಕೆಳಗಡೆ ಯಾಕೆ? ಸರ್ ಕಾಲ ಕೆಟ್ಟೋಗಿದೆ. ಈ ಕಾಲದಲ್ಲಿ ಕಳ್ಳರು ಪಕ್ಕದಿಂದ ಅಲ್ಲ ಮೇಲಿಂದ ಅಲ್ಲ ಪಾತಾಳದಿಂದ ಉಟ್ಟು ಬಂದ್ಬಿಡ್ತಾರೆ. ಎಸ್ ಎಸ್, ಕಾಲ ತುಂಬಾ ಬದಲಾಗಿದೆ. ಓಕೆ ಕೆರೆಯನ್ ಬೆಸ್ಟ್ ಆಫ್ ಲಕ್. ಏನ್ರೇ ಅದು ಹಸು, ಹಸು ಇದೆ. ಓಡಿಸ್ರ ಓಡಿಸ್ರಪ್ಪ. Ha ha ha.
ಗುರು ನಿನಗೆ ನೀನೇ ಸಾಟಿ ಅನ್ಕೊಂಡಿ ಟೈಮ್ ಪ್ರಕಾರ ಎಲ್ಲಾ ಒಡವೆಗಳನ್ನು ಹೊಡ್ಕೊಂಡ್ಬಿಟ್ಟೆ. ರಿಯಲಿ ಯುವರ್ ಗ್ರೇಟ್ ಕಿಡಿ. ಸರಿ ನಮ್ ವ್ಯಾನ್ ಎಲ್ಲಿ? ಸುತ್ತ ನಮಗಾಗಿ ಪೊಲೀಸ್ ನಿಗಾ ಇದೆಯಲ್ಲ, ಅದಕ್ಕೋಸ್ಕರ ಈ ಕಾಡಿಗೆ 3 ಮೈಲಿ ದೂರದಲ್ಲಿರೋ ಉಜ್ಜಿ ಹತ್ರ ನಿಲ್ಸಿದೀವಿ. ಅಲ್ಲಿಗೆ ಹೋಗೋ ತನಕ ಪೊಲೀಸರ ಕಣ್ಣಿಗೆ ಬೀಳದ ಹಾಗೆ ಎಲ್ಲಾ ಏರ್ಪಾಟು ಮಾಡಿದ್ದೀನಿ. ವೆರಿ ಗುಡ್. ಇದರಲ್ಲೇನು ಇಲ್ಲ, ನಮ್ಗಿಂತ ಮುಂಚೆನೆ ಯಾರು ಹೊಡ್ಕೊಂಡು ಹೋಗಿದ್ದಾರೆ. ಹಾ, ಬೇರೆ ಯಾರು ಅಲ್ಲ, ನನಗೆ ಗೊತ್ತು. ಇದು ಆ ಕೇಡಿ ನಂಬರ್ 1 ಕೆಲಸನೇ ಇರಬೇಕು. ಇಲ್ಲೇ ಎಲ್ಲೋ ಸುತ್ತಮುತ್ತಲ ಅರಗಿರ್ತಾನೆ. ನಡೀರಿ ಹುಡುಕೋಣ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ನೀವೆಲ್ಲ ಆ ಕಡೆ ಹೋಗಿ ಹುಡುಕಿ, ನಾವ್ ಈ ಕಡೆ ಹೋಗಿ ಹುಡುಕ್ತೀವಿ. ಏಯ್ ತಿರ್ಸೋ ಜಿಪ್ನ. ಏಯ್ ಏನದು ಡ್ರೈವರ್, ಜಿಪ್ ನಿಲ್ಸು. ಏಯ್ ಅಲ್ಲಿ ನೋಡು, ಯಾರಪ್ಪ ಅದು? ನೀವ? ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವು ನಿನ್ ಗೊತ್ತ? ಗೊತ್ತೇನ್ ಬಂತು, ನಿಮ್ ಜಾತ್ಕಾನೇ ನನ್ ಜೋಬಲ್ಲಿದೆ. ನಾನು ಜ್ಞಾನದೇವನ ವಂಶದವನು, ಬುದ್ಧಿ ಸ್ವಲ್ಪ ಜಾಸ್ತಿ, ನೀವು ದಡ್ರು ಸೋಂಬೇರಿಗಳು, ಕಳ್ರು ಕದಿಮರು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗಿದೆ ಮೈಗೆ? ಮೈಯ ನನ್ ಮೈ ಬೆಟ್ಟದ ಕಲ್ಲು, ಕೈಗಳು ಒಂದು ಪಾಶುಪತಾಸ್ತ್ರ, ಇನ್ನೊಂದು ಬ್ರಹ್ಮಾಸ್ತ್ರ. ಅಲ್ಲ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಹೋಗ್ರಪ್ಪ ಹೋಗಿ. ಎಲ್ಲಿರೋ? ಏನಿದೆ ನೋಡೋಣ. ಪೊಲೀಸ್ನವ್ರು ಬರ್ತಾರೆ ಅಂತ ಹೆದರ್ಕೊಂಡಿದ್ವಿ ಹೊರತು ಈ ಹರಿಶ್ಚಂದ್ರನ್ ಗುಂಪು ಬರ್ತೆ ಅಂತ ನೀವು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ನನಗೆ ಮೊದಲೇ ಗೊತ್ತು. ಹೇಗೆ? ನ್ಯಾಚುರಲ್, ಹಾವಿನ ಬಾಲ ಹಾವಿಗೆ ಗೊತ್ತು. ಜಾವೇದ್, ಆ ಒಡವೆನೆಲ್ಲ ತಗೋ, ನಾವು ಈ ಜೀಪಲ್ಲಿ ಹೊಟ್ಟೋಗೋಣ. ಆಯ್ತು ಗುರು. ಆ
ಮೊದಲು ಮೇನ್ ರೋಡಿಗೆ ಹೋಗಿ ಯಾವ್ದಾದ್ರು ಗಾಡಿ ಹಿಡಿಯೋಣ ಎತ್ತು. ಅಲ್ನೋಡು ಒಂದು ಕಾರ್ ಬರ್ತಾ ಇದೆ, ಬೇಗ ನಿಲ್ಸು. ಯಾರು ನೀವು? ಅಮ್ಮ, ನಮ್ಮ ಮನುಷ್ಯನ ತಲೆಗೆ ಬಿದ್ದು ರಕ್ತ ಸುರಿತಾ ಇದೆ. ಇಲ್ಲೇ ಇಲ್ಲೇ ಹತ್ತಿರದಲ್ಲಿ ನಮ್ಮ ವ್ಯಾನ್ ಇದೆ, ದಯವಿಟ್ಟು ಅಲ್ಲಿವರೆಗೆ ಡ್ರಾಪ್ ಕೊಡಿ ಅಮ್ಮ. ನಿಮ್ಮಂತ ಕಳ್ಳ ಕಾಕರಿಗೋಸ್ಕರ ನಾನು ಕಾರ್ ಇಟ್ಟಿಲ್ಲ, ನಡೆಯೋ. ಕೇಳಲಿಲ್ಲ, ಹೋಗ್ಬಿಡ್ತೀನಿ ನೋಡು. ಅಯ್ಯೋ ಬೇಡಪ್ಪ, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ. ಕೆಳಗೆ ಬಿಟ್ರೆ ಸಾಯಿಸ್ಬಿಡ್ತೀನಿ. ಕಾರ್ ಬರ್ತಾ ಇದೆ, ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ. ನೀನು ಬಾಯಿ ಮುಚ್ಚಿ ಮಾರಾಯ. ಯಾರು ಅಂತ ತಿಳಿದೆ ಪ್ರತಿ ಗಾಡಿನೂ ಅಡ್ಡ ಹಾಕಿದ್ರೆ ನಮ್ಮ ಉದ್ಯೋಗಕ್ಕೆ ಆಪತ್ತು. ಕಾರ್ ನಿಲ್ಲಿಸ್ಲಿಲ್ಲ, ನಿಲ್ಲಿಸ್ಲಿಲ್ಲ. ನೀನು ಬಾಯಿ ಮುಚ್ಚಿ ಮಾರಾಯ. ಆ ಕಾರು ಯಾರದು ಅಂತ ಮಾಡ್ಕೊಂಡೆ? ಸಮಾಜ ಕಲ್ಯಾಣ ಅಧ್ಯಕ್ಷೆ ಶಾರದ ಬಂದು ನಿನ್ನ ಮಂಡೆ ಸರಿ ಉಂಟಾ? ಈ ದುಂಬು ದಾನ ಮಲ್ದೊಂದಿತ್ತ? ಜಮಕಂಡಿ ನಾಡದ ಕಂಪ್ಲೇಗೆ ಆಂಜನೇಯ ಪಾತ್ರ ಮಾಡ್ತಿದ್ದೆ. ಸಮು ಗುರು, ನಾನು ಧ್ಯಾನ ತಿನ್ನಿ, ನೀನ ಪೆಟ್ಟಿಗೆ ತಗೋ. ಅಮ್ಮ ಅಮ್ಮ ಅಮ್ಮ, ನಿನ್ಗೊಂದು ಗುಡ್ ನ್ಯೂಸ್ ಕೇಳಮ್ಮ. ನನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಮೋಷನ್ ಸಿಕ್ಕಿದೆ. ಆಶೀರ್ವಾದ ಮಾಡಮ್ಮ. ಹಾ, ಆಶೀರ್ವಾದ. ಶೇಖರ್, ನನ್ನ ಸೋದರತ್ತೆ ಮಹಾಲಕ್ಷ್ಮಿ ವರಪುತ್ರಿ, ನಿನಗೆ ಸರಸ್ವತಿ ಅನುಗ್ರಹ ಮಾಡಿದ್ದಾಳೆ. ಇನ್ನೇನು ಕೇಳ್ಬೇಕೇನಯ್ಯ? ಎಲ್ಲ ಅವ್ರವ್ರು ಪಡ್ಕೊಂಡು ಬಂದ ಅದೃಷ್ಟ ಕಣಯ್ಯ, ಅಲ್ವೇ ಅತ್ತೆಮ್ಮ? ಸರಿ, ನೀವ್ ಯಾವಾಗ ಬಂದ್ರಿ? ನಾನಾ? ಮೂಡಿಗೆರೆ ಮಂಗಳೂರು ಅಡುಗೆ ಮನೆ ಬಚ್ಚಿನ ಮನೆ ಇದ್ದೇ ಕಣಯ್ಯ, ಬೆಳಿಗ್ಗೆ ಬಂದೆ. ಅತ್ತೆಮ್ಮ, ಪ್ರಮೋಷನ್ನು, ಸ್ವೀಟು, ಮಂಗಳೂರು ಹಲ್ವಾ ರೆಡಿ ಬುದ್ಧಿ. ಒಳ್ಳೆ ಕೆಲಸ ಆತಿ, ಬನ್ನಿ ಬನ್ನಿ.
ಬನ್ನಿ ಬಾಮ. ಹಾಗೆ ವಾಕಿಂಗ್ ಅಂತ ಬಂದೆ. ನಿಮ್ಗೆ ಒಂಟಿತನ ಇಷ್ಟನಾ? ಜೊತೆ ಬೇಕು, ಸಿಗ್ಬೇಕಲ್ಲ. ಎಲ್ಲೋ ಇರ್ತೀನಿ, ಎಲ್ಲೋ ಹಾರ್ತೀನಿ, ಬೇಕಾದಾಗೆ ಖರ್ಚು ಮಾಡ್ಕೋತೀನಿ. ಬೇಡ ಅನ್ನೋರಿಲ್ಲ, ಬೇಕು ಅನ್ನೋರು ಮೊದಲೇ ಇಲ್ಲ. ನಾನೊಂಥರ ಸೂತ್ರ ಕಿತ್ತರ ಗಾಳಿ ಪಡೆದ ಹಾಗೆ. ನೀ ನನ್ನ ಜೊತೆಗಿದ್ರೆ ನನಗೆ ಮನಃಶಾಂತಿ ಸಿಕ್ಕತ್ತೇನೋ ಅಂತ ಆಸೆ. ದುರ್ವಾರ್ತೆ. ಏನ್ ಯಜಮಾನ್ರಿ? ಸರ್ಸಾಡ್ತಿರೋ ಪ್ರೇಮಿಗಳನ್ನ ಸಪರೇಟ್ ಮಾಡೋದು ಒಳ್ಳೇದು ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ಎಲ್ಲಿಗ ಮೇಳ್ಕೊಂಡು ಬಾಳ ಬಂಗಾರ ಮಾಡೋಕೆ? ಅಂದ್ರೆ ಅಂದ್ರನಿಲ್ಲ ಗಿಂದ್ರನಿಲ್ಲ, ನಡಿಯೇ ಅಬ್ಬ ಅಬ್ಬ. ಬಾಗಲ್ ತೆಗೆಯಮ್ಮ, ಬಾಗಲ್ ತೆಗೆಯಮ್ಮ. ಯಾರು ನೀನು? ಇಡೀ ಕರ್ನಾಟಕಕ್ಕೆ ನಾನ್ ಯಾರು ಅಂತ ಗೊತ್ತು? ನಿನಗ್ ಗೊತ್ತಿಲ್ವಾ? ಯಾಕೆ ಬಂದೆ? ಸುಮ್ಮನಿರ್ಲಾರ್ದೆ ಆ ಮನ್ಮಥ ನನ್ ಮೇಲೆ ಬಾಣ ಬಿಟ್ಟ. ಒಳ್ಳೆ ಹುಡುಗಿಗೋಸ್ಕರ ಹುಡುಕ್ತಾ ಇದ್ದೆ, ನಿನ್ನೆ ನೀನ್ ನನ್ ಕಣ್ಣಿಗ್ ಬಿದ್ದೆ, ಇವತ್ ನಾನ್ ನಿನ್ ರೂಮ್ ನಲ್ಲಿ ಬಂದ್ ಬಿದ್ದೆ. ಹೇಗಿದೆ ಈ ವಯಸ್ಸಿನಲ್ಲಿ ಬರಕ್ ನಿಮ್ ನಾಚಿಕೆ ಆಗೋದಿಲ್ಲ? ಹತ್ತು ಮನೆನ ಹತ್ತಿಳಿಯದೆ ಈ ವಯಸ್ಸಿನಲ್ಲಿ? ಅಲ್ಲಿ ಕಲ್ತಿರೋ ಇಂಗ್ಲಿಷ್ ನ ಇಲ್ಲಿ ವೇಸ್ಟ್ ಮಾಡ್ಕೋಬೇಡ. ಕಾರ್ಪೊರೇಷನ್ ನಲ್ಲಿ ಒಂದ್ ಕೆಲಸ ಕೊಡಿಸ್ತೀನಿ ಇಲ್ವಾ? ನೋಡಿ, ನಾನೊಬ್ಬನ್ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಪ್ರಾಯಕ್ಕೆ ಬಂದವರೆಲ್ಲ ಪ್ರೀತಿ ಅಂತಾರೆ, ಮದುವೆ ಆದವರೆಲ್ಲ ತಾವು ಪತಿವ್ರತಿಯರು ಅಂತಾರೆ. ಹೇಳಿ ಹೇಳಿ ಅವ್ರಿಗ ಅಭ್ಯಾಸ, ಅದನ್ನ ಕೇಳಿ ಕೇಳಿ ನನಗ ಅಭ್ಯಾಸ. ಮರ್ಯಾದೆ ಹೋಗ್ತೀಯ ಇಲ್ವೋ? ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ನಿನ್ನ ತಿಳಿದು ನಾನು ತಿಳ್ಕೊಳ್ತೀನಿ. ಈ ಅರಗಿಣಿ ಇವತ್ತಲ್ಲ ನಾಳೆ ನನಗೆ ಬೋಣಿ. ಅಂಥ ಪರಿಸ್ಥಿತಿ ಬಂದ್ರೆ ಸತ್ತಾದ್ರೂ ಸಾಯ್ತೀನಿ, ಹೊರತು ನಿನ್ನಂಥ ಕಾಡು ಮೃಗದ ಕೈ ಸಿಗಲ್ಲ. ಸರಿ, ನೀನು ಒಂದು ಅವಕಾಶ ತಗ. ಬಿಸಿಯಾಗಿದೆ ಕಾಫಿ. ಬುದ್ಧಿ ಬುದ್ಧಿ, ಅಯ್ಯೋ ಬುದ್ಧಿ ಬುದ್ಧಿ, ಅಯ್ಯೋ ಬುದ್ಧಿ. ಯಾಕೆ ಬಗಳ್ತೀಯೋ? ಯಾವುದಕ್ಕೂ ನಿಧಾನ ಇರಬೇಕು ಕಣೋ, ಕೂತ್ಕೋ. ಸರಿ. ಏನಾಯ್ತು ಬುದ್ಧಿ? ನಮ್ಮ ಅಂಗಡಿಲಿರೋದೆಲ್ಲ ಕಳ್ಮಾಲು ಅಂತ ಗುಡಿಸ್ಕೊಂಡು ಹೊಂಟೋದ್ರು ಪೊಲೀಸ್ನವರು. ಇಲ್ಲಿಗೂ ಬತ್ತಾವ್ರೆ ನಿಮ್ಮನ್ನ ಹಿಡಿದು ಜೈಲ್ಗೆ ಹಾಕಕ್ಕೆ ಪೊಲೀಸ್ನವರು. ಕೊಂಪೇನೆ ಉಳಿಬೋಗಿದ್ ವಿಚಾರ ಇಷ್ಟು ನಿಧಾನವಾಗಿ ಹೇಳ್ತೀಯಲ್ಲ. ನೀವೇ ತಾನೆ ಹೇಳಿದ್ದು ಎಲ್ಲ ಅದಕ್ಕೂ ನಿಧಾನ ಬೇಕು ಅಂತ. ಈಗ ಏನ್ ಮಾಡೋದು? ಸುಮ್ಕೆ ಅವ್ರ ಜೊತೆ ಹೊಂಟೋಬಿಡಿ. ಸೌಭಾಗ್ಯ ಪೊಲೀಸ್ ಬರ್ತಾರ. ಅಯ್ಯಯ್ಯೋ ಪೊಲೀಸ್, ಅಯ್ಯೋ ಪೊಲೀಸ್ ಅವರು ಬಂದು ಊರು ಬಿಟ್ಟೆ ಹೊಟ್ಟೋದ ಅಂತ ಹೇಳಿ ಮರ್ಯಾಳ ಬಂದು ನೀನ್ ಏನಾದ್ರು ಬಾಯ್ ಬಿಟ್ಟಿಯ? ಅಯ್ಯೋ ಪೊಲೀಸ್ ಅವ್ರು ಬರ್ತಾರೆ. ಎಲ್ಲಿ ಚಡಬಡ ಚಳ್ಳಪ್ಪ, ಎಲ್ಲಿ ಸ್ಮಗಲ ಚಳ್ಳಪ್ಪ. ಏನಾಯ್ತಮ್ಮ? ಅಯ್ಯೋ ತಾಯಿ ಸಿನಿಮಾ ಬುದ್ಧಿ ಚಲ್ಲಪ್ಪ ಮನೇಲಿ ಇಲ್ಲಿಡಲಮ್ಮ. ಹೋಗಿದ್ರಪ್ಪ
ಅಯ್ಯೋ ಪಾಪ ಚಿಕ್ಕ ವಯಸ್ಸು ಹೇಳು ಬೇಡಮ್ಮ ನಾನಿದ್ದೇನೆ ನಿನ್ನ ಸರ್ವ ರಕ್ಷಣೆಗೆ. ಅಯ್ಯೋ ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ, ಅವ್ರಿಗೆ ಯಾರು ಅಂತ ತಿಳ್ಕೊಂಡೆ? ಸತಿ ಸುಮತಿಗೆ ಅಕ್ಕ, ಸತಿ ಸಾವಿತ್ರಿಗೆ ತಂಗಿ, ಸತಿ ಸಕ್ಕುಬಾಯಿಗೆ ಅತ್ತೆ. ಕಾಮ ದೃಷ್ಟಿಲಿ ನೋಡ್ಬೇಡ, ಶಾಪ ಕೊಟ್ಬಿಡ್ತಾರೆ. ಆಶೀರ್ವಾದ ತಗೋ. ಅಮ್ಮ ಆಶೀರ್ವಾದ ಮಾಡಮ್ಮ. ಬೇಗ ಒಬ್ಬ ಗಂಡು ಅನ್ಸ್ಕೊಂಡು ಗುಂಡು ಕಲ್ಲಿನ ಹಾಗೆ ಚೆನ್ನಾಗಿ ತಯಾರು ಹಾಕು. ಏನಪ್ಪ ಇದು, ಏನಿದು? ಪರಕಾಯ ಪ್ರವೇಶದ ವಿಧಾನ. ಅಮೂಲ್ಯವಾದ ನಿಧಿ ಸಿಕ್ಬಿಡ್ತು, ಸಿಕ್ಬಿಡ್ದು 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 ಸಿಕ್ಬಿಡ್ದು. ಹೇಳ್ತೀನಿ ಬಾರೆ, ಇವರೇ ನಮ್ಮ ತಾತ. ಪಂಡಿತ ಮಾತ್ರನಲ್ಲ, ಮಹಾ ಮೇಧಾವಿಯೂ ಕೂಡ. ಯಕ್ಷ ಕಿನ್ನರ ಕಿಂಪುರುಷನ ಕರೆಸಿ ನರ್ತನ ಮಾಡಿಸಿದವನು ಅಂತ ಹೇಳಿದ್ರೆ ನಂಬ್ತಾ ಇರಲಿಲ್ವಲ್ಲ. ಪರಕಾಯ ಪ್ರವೇಶ ಗುಟ್ಟು ಇದರಲ್ಲಿ ಬರೆದಿಟ್ಟಿದ್ದಾರೆ. ಪರಂಗಿಕಾಯಿಗೂ ಗುಟ್ಟಾಯ್ತಾ ಬುದ್ಧಿ? ಅಯ್ಯೋ ಕಮಂಗಿ ನನ್ನ ಮಗನೇ, ಪರಂಗಿಕಾಯಿ ಅಲ್ಲವೋ ಪರಕಾಯ. ಆತ್ಮ ಇನ್ನೊಂದು ದೇಹದೊಳಗೆ ಸೇರ್ಕೊಳ್ಳೋದಿಕ್ಕೆ ಪರಕಾಯ ಅಂತಾರೆ. ನೋಡ್ತಾ ಇರು, ಬರೋ ಅಮಾವಾಸ್ಯೆ ಪ್ರಯೋಗ ಮಾಡ್ತೀನಿ, ಮಂತ್ರ ಕೈವಶ ಮಾಡ್ಕೋತೀನಿ. ಅದು ಯಶಸ್ವಿ ಆದ್ರೆ ಕೋಟ್ಯಾದೇಶ್ವರನ ದೇಹದೊಳಗೆ ಸೇರ್ಕೊಂಡು ಅವನು ಕೋಟಿ ರೂಪಾಯಿನೆಲ್ಲ ಲೂಟಿ ಹೊಡಿತಾನೆ. ಮಂಜಮ್ಮನವರೇ, ಮಂಜಮ್ಮನವರೇ, ಮಂಜಮ್ಮನವರೇ. ಹಾ ಹಾ ಹಾ, ಬಂದೆ ಬಂದೆ. ಯಾರ್ ಬೇಕಾಗಿತ್ತು? ಈ ಬೀರು ನಿಮಗೆ ಕೊಡಬೇಕು ಅಂತ ನಮ್ಮ ಕಂಪ್ನಿಗೆ ಆರ್ಡರ್ ಕೊಟ್ಟಿದ್ರಲ್ಲಮ್ಮ. ಯಾರು? ಅದೇ ರಾವ್ ಅವರು. ರಾವ್? ಯಾವ ರಾವ್? ವೈ ವಿ ರಾವ್ ಅವ್ರು, ಕೆ ಎಸ್ ರಾವ್. ನಮಗ್ ಗೊತ್ತಿಲ್ಲಮ್ಮ ಯಾವ ರಾವ್ ಆದ್ರೆ. ಏನು ಬೀರು ಬಂದಿದೆಯಲ್ಲ, ಒಳಗಿಡಿಸ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಓಕೆ ಬೀರು ಚೆನ್ನಾಗಿದೆ. ಮೆತ್ತೆ ಮೆತ್ತೆ ತಗೊಳ್ಳಿ. ಗುರು ಗುರು, ಮಂಜಮ್ಮನ ಮನೆಗೆ ಬೀರು ಕಳಿಸಿ ಶಾಂತಿನ ಎತ್ಕೊಂಡು ಹೋಗೋದಕ್ಕೆ ಸಂಚು ಮಾಡಿದ್ದಾರೆ ಆ ಹರಿಶ್ಚಂದ್ರನ್ ಕಡೆಯವರು. ಆ ಬೀರೋ ಡೆಲ್ಲಿಗೆ ಬಂದು ಸೇರ್ಬೇಕು. ನೆನ್ನೆ ನಮ್ಮರೊಂದು ಬೀರು ತಂದು ಕೊಟ್ರಲ್ಲ. ಹೌದು, ಅದರಿಂದಲ್ಲಮ್ಮ ನಮ್ದಲ್ಲ. ಅಯ್ಯೋ ಹಾಳಾದವ್ರ, ಮತ್ಯಾರ್ದು? ಆ ಜಲ್ಜಮ್ ನೋಡ್ದು. ಅಯ್ಯೋ ದೂರ ನಿಂತು ಮಾತಾಡಯ್ಯ. ಆ ಹೆಸರಿನವ್ರು ಈ ಬೀದಿಲಿ ಯಾರು ಇಲ್ವಲ್ಲ? ಪಕ್ಕದ ಬೀದಿಲಿ ಇದಾರಮ್ಮ. ಅಯ್ಯೋ ನನ್ ಕ್ರಮ, ಅಕ್ಕದವ್ರ ಪಕ್ಕದವ್ರ ಬಂದು ಹತ್ಕೊಂಡಯ್ಯ. ಬಿಟ್ಟಿ ಸಿಕ್ತಿಂದ ಗಟ್ಟಿಯಾಗಿ ಇಟ್ಕೊಂಡೆ. ಬಂದ್ರಯ್ಯ ಬೇಗ. ಏನ್ ನೋಡ್ತಾ ನಿಂತಿದ್ದೀರಾ? ಒಬ್ಬೊಬ್ಬರನ್ನ ಕಡ್ರೆ ನಾಳ ಕಾಳಾಗಿದ್ದೀರಾ? ಎಷ್ಟೊತ್ತು ಮಾಡ್ತೀರಾ ಒಂದು ಬೀರು ತಗೊಂಡೋಗಕ್ಕೆ? ಬೆಳಿಗ್ಗೆ ಒಂದೇ ಸಮಯ ಪ್ರಾಣ ಹಿಂಡ್ ಬಿಟ್ರು, ಸದ್ಯ ತೊಲಗಿದ್ರು. ಶಾಂತಿ ಬಾತ್ರೂಮ್ ಅಲ್ಲಿ ಇದೆಯೇನಮ್ಮ? ಶಾಂತಿ 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 ನಾವೇನಮ್ಮ ನಿನ್ನೆ ಒಂದ್ ಬೀರು ತಂದಿಟ್ಟಿದ್ವಲ್ಲ. ಎಷ್ಟು ಸಲ ಬರ್ತೀರಾ? ಎಷ್ಟು ಬೀರು ತಂದಿದ್ರಯ್ಯ? ಒಂದೇ ಬೀರು ಅಲ್ವೇನಮ್ಮ ನಾವು ತಂದಿಟ್ಟಿದ್ದು. ಈಗ ತಾನೇ ನಿಮ್ಮವ್ರು ಯಾರು ಬಂದ್ರು, ತಗೊಂಡೋದ್ರು ಹೋಗು. ನಮ್ಮವರ ಯಾರವರು? ಯೋ ನನ್ಗೇನಯ್ಯ ಗೊತ್ತು, ಇನ್ನೊಂದ್ಸಲ ಈ ಮನೆ ಹೊಸ್ದೇನಾದ್ರು ತುಳಿದ್ರೆ ಕೈ ಕಾಲು ಕತ್ರ ಸಾಕ್ಬಿಡ್ತೀನಿ. ಹಣಾದವು ಹಾಪಿ ಉಂಡೆ ಮಕ್ಕಳು. ಶಾಂತಿ 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 ಶಾಂತಿ. ಆ
ಕಮಾಂಡ್ರೆ ಬೀರು ಬಂತು. ಬನ್ನಿ ಯಜಮಾನ್ರೆ ಬನ್ನಿ ಬನ್ನಿ. ಅದನ್ನ ಡೇವಿಡ್ನ ಸಾಯಿಸಿದ್ದಕ್ಕೆ ಇದೇ ನನ್ನ ಪ್ರತೀಕಾರ. ಕೇಡಿ ನಂಬರ್ ಒನ್, ಕೇಡಿ ನಂಬರ್ ಒನ್. ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟ್ರ ನನ್ ಬಂಗಾರ ಇನ್ಸ್ಪೆಕ್ಟ್ರೆ ಅಲ್ಲಿದ್ದಾರೆ ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೆ ನನ್ ಬೈಕ್ ಮಣ್ಣು ಹಾಕ್ಬಿಟ್ರು ಇನ್ಸ್ಪೆಕ್ಟರ್. ಏನಾಯ್ತಮ್ಮ ಏನಾಯ್ತಾ? ನಂದೆಲ್ಲ ಹಾಳಾಗೋಯ್ತು, ನನ್ ಸರ್ವನಾಶ ಆಗೋಯ್ತು ಇನ್ಸ್ಪೆಕ್ಟರ್. ನಿನ್ನೆ ಮನೇಲೆ ಇದ್ನ, ಯಾರ ನಾಲ್ಕ್ ಜನ ಬಂದ್ರು, ಬೀರು ತಂದ್ರು, ನಿಮ್ದು ಅಂದ್ರು, ಒಳಗಡೆ ಇಡಿಸ್ಕೊಂಡೆ. ಆಮೇಲೆ ನಾಲ್ಕ್ ಜನ ಬಂದ್ರು, ಬೀರು ನಿಮ್ದಲ್ಲ ಅಂದ್ರು, ಹೊತ್ಕೊಂಡು ಹೊರಟೋದ್ರು ಇನ್ಸ್ಪೆಕ್ಟ್ರೆ. ಆಮೇಲೆ ಮೊದ್ಲು ಬಂದಿದ್ರಲ್ಲ ಆ ನಾಲ್ಕ್ ಜನ ಬಂದ್ರು, ಬೀರು ಕೊಡು ಅಂದ್ರು, ನಿಮ್ದಲ್ಲ ಅಂದ್ರು, ನಮ್ದು ಅಂದ್ರು. ಏನಮ್ಮ ಅದು, ಬೀರು ನಮ್ದು ನಿಮ್ದು ಏನ್ ಹೇಳ್ತಾ ಇದ್ದೀರಿ? ಅಯ್ಯೋ, ನಮ್ದಾದ್ರೇನು ನಿಮ್ದಾದ್ರೇನು, ಒಟ್ನಲ್ಲಿ ಬೀರು ಹೊತ್ಕೊಂಡು ಹೊಟ್ಟೇ ಹೋದ್ರು. ಯಾರೇ ಅವರು? ಅವ್ರು ಯಾರು ಅಂತ ಗೊತ್ತಿರೋ? ನಾನು ಯಾಕೆ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೆ ಇನ್ಸ್ಪೆಕ್ಟ್ರ್? ಇನ್ಸ್ಪೆಕ್ಟ್ರೆ, ನಿನ್ನೆ ಆ ದಾಂಡಿಗರು ಮನೆಗೆ ಬಂದಾಗ ಬೀರು ತಗೊಂಡ್ ಬಂದಾಗ ನನ್ ಬಂಗಾರ ಮನೇಲೇ ಇತ್ತು. ಬೀರು ತಗೊಂಡು ಹೋದ್ಮೇಲೆ ನನ್ ಬಂಗಾರ ಕಾಣ್ತಾ ಇಲ್ಲ, ಮಾಯ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟ್ರೆ. ಬನ್ನಿ ಇನ್ಸ್ಪೆಕ್ಟ್ರೆ, ನನ್ ಬಂಗಾರ ಕಾಣ್ತಾ ಇಲ್ಲ. ನಿಮ್ ಬಂಗಾರ ಹೋಯ್ತೇನ್ರಿ? ನನ್ ಬಂಗಾರ, ನನ್ ಬಂಗಾರ ಎಲ್ಲ ಹೋಗುತ್ತೆ? ನನ್ನ ಹತ್ರನೇ ಐತೆ. ಅದಲ್ಲ ಇನ್ಸ್ಪೆಕ್ಟ್ರೆ, ನನ್ ಮಗಳು, ನನ್ ಶಾಂತಿ, ನನ್ ಬಂಗಾರ. ಏನಿದು ನಿಮ್ ಗುಚ್ಚಿಡಿದ್ದೀರೋ? ಹುಚ್ಚು, ನೀವೇನೋ ನನ್ ಮಗಳ ಹುಡ್ಕೊಡ್ದೆ ಇದ್ರೆ ನಂಗೆ ಹುಚ್ಚ ಹಿಡ್ದೋಗ್ಬಿಡುತ್ತೆ ಇನ್ಸ್ಪೆಕ್ಟ್ರ್. ನನ್ ಮಗಳು, ನನ್ ಶಾಂತಿ. ಹೋಗ್ಲಿ, ನಿಮ್ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತೇನ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ನಾನ್ ಯಾಕೆ ಇಲ್ಲಿ ತನಕ ಬರ್ತಿದ್ದೆ ಇನ್ಸ್ಪೆಕ್ಟ್ರ್? ಅಯ್ಯಯ್ಯೋ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ನಲ್ಲಪ್ಪ, ಎದೆ ಮೇಲೆ ಇಟ್ಕೊಂಡೆ ಬೆಳೆಸದ್ನಲ್ಲಪ್ಪ, ತೊಡೆ ಮೇಲೆ ಇಟ್ಕೊಂಡೆ ಸಾಕದ್ನಲ್ಲಪ್ಪ. ಅಯ್ಯೋ, ಕರದಾಳು ಕರದಾಳು ಕರದಂಗೆ ಜೇನುತುಪ್ಪ ಸೇರ್ದು ಕುಡಿಸ್ದೆ, ಸಲೀಸ ಕೈ ಕೊಟ್ಟು ಹೊಟ್ಟೋದ್ಲಲ್ಲ ಅಯ್ಯ. ಅಯ್ಯೋ, ಕಾಶ್ಮೀರದಿಂದ ಬುಟ್ಟಿಗಟ್ಲೆ ಆಪಲು 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 ಕಣಯ್ಯ. ಅಯ್ಯೋ, ಚೆನ್ನಾಗಿ ತಿನ್ಸಿ ಸಖತ್ತಾಗಿ ಬೆಳೆಸಿದ್ದೆ, ಸಲೀಸ ಕೈ ಕೊಟ್ಟು ಹೊಟ್ಟೋಗ್ಬಿಟ್ಲು. ಅಯ್ಯೋ, ಆಮ್ಲೆಟ್ಟು ನಾಲ್ಕು ನಾಲ್ಕು ಅಷ್ಟೆರ್ದು ಹಾಗೆ ನಿಂತವನಲ್ಲ. ಅಯ್ಯೋ, ನಾಲ್ಕು ಆಮ್ಲೆಟ್ಟು ಕಣಯ್ಯ ಗುಬೆ ನಿಂತಂಗೆ ನಿಂತಿದ್ದಲ್ಲಯ್ಯ. ಇನ್ಸ್ಪೆಕ್ಟ್ರೆ, ಚೆನ್ನಾಗಿ ಕೊಬ್ಬಳಿ ಅಂತ ಹೇಳಿ ಕೊಬ್ಬಿರೋ ಕೋಳಿನ ತಂದು ನಾನು ತಿಂದೆ, ಹಾಳೊಬ್ಳಿಗೆ ತಿನ್ನಿಸ್ತಿದ್ದೆ. ನಾಲ್ಕು ಜನ ಮೂದೇವ್ಗಳು ಬಂದು ನನ್ ಮಗಳನ್ನ ಹೊತ್ಕೊಂಡು ಹೊರಟೋದ್ರು. ಅವ್ರ ಮನೆ ಹಾಳಾಗೋಗ, ಅವ್ರು ಸುಡ್ಗಾಡಕ್ ಕಳ್ಸ, ಅವ್ರ ನಗರ ಬಿದ್ದಲ್ಲಿ. ಏನಮ್ಮ ಇದು, ನಿಮ್ ಮಗಳದು ಒಂದ್ ಚಿಕ್ಕ ಫೋಟೋ ಇದ್ರೆ ಕೊಡಿ. ಫೋಟೋನ? ಅಯ್ಯೋ, ಚಿಕ್ಕದ್ಯಾಕೆ, ದೊಡ್ಡದೇ ತಂದ್ಕೊಡ್ತೀನಿ ಇನ್ಸ್ಪೆಕ್ಟ್ರೆ. ನನ್ ಮಗಳನ್ನ ನೀವೇ ಹುಡ್ಕೊಡ್ಬೇಕು, ನಿಮ್ ಕಾಲಕ್ ಬೀಳ್ತೀನಿ. ಅಯ್ಯೋ, ನೀವೇನಾದ್ರು ನನ್ ಮಗಳು ಹುಡ್ಕೊಡ್ಲಿಲ್ಲ ಅಂದ್ರೆ ನನ್ ಜೀವನನೇ ಹಾಳಾಗೋಗ್ಬಿಡುತ್ತೆ ನನ್ ಮಗಳು. ಅಯ್ಯೋ, ಆ ಸೇತ್ ಹತ್ರ ಬೇರೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ, ಅವ್ನ್ ಹ್ಯಾಕ್ ಮುಖ ತೋರಿಸಲಿ. ಅಯ್ಯೋ, ನನ್ ಬಂಗಾರ, ನನ್ ಮಗಳು, ನನ್ ಶಾಂತಿ. ಇನ್ಸ್ಪೆಕ್ಟ್ರೆ, ಬಾಗ್ಲಿ ಯಾವ ಕಡೆ ಇದೆಯಪ್ಪ, ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ಇನ್ಸ್ಪೆಕ್ಟ್ರೆ, ನನ್ ಮಗಳು, ನನ್ ಬಂಗಾರ ಹುಡ್ಕೊಡೆ ಇನ್ಸ್ಪೆಕ್ಟ್ರೆ. ಅವನ್ ನಂಗೋಸ್ಕರ ಇಂಥ ಅಪಾಯ ಮಾಡಿದ್ನ? ಅಂದವಾಗಿರೋ ಹೂಗೆ ಆಸೆ ಪಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಸುಂದರವಾಗಿರೋ ಹೆಣ್ಣುಗೋಸ್ಕರ ಈ ಪ್ರಪಂಚದಲ್ಲಿ ಎಷ್ಟೋ ಯುದ್ಧಗಳು ನಡೆದಿದೆ. ಆ ಕಥೆಗಳೆಲ್ಲ ನೀನ್ ಕೇಳಿರ್ಬೇಕಲ್ಲ, ಹೆಲನ್ ಆಫ್ ಟ್ರಾಯ್, ಕ್ಲಿಯೋಪಾಟ್ರಾ. ಅಷ್ಟೊಂದು ಹೊಗಳ್ಬೇಡಿ. ಅದ್ ಸರಿ, ನಿಮ್ ಜೊತೆ ಇನ್ಯಾರು ಇಲ್ವಾ? ಇಲ್ಲ, ನಾನು ಒಂಟಿ, ಒಣಗಿದ ಮರ. ನಾನು ಹುಟ್ಟಿದಾಗ್ಲೇ ನನ್ನ ತಂದೆ ಈ ಲೋಕ ಬಿಟ್ಟು ಹೊರಟೋದ್ರು. ರಕ್ತ ಹಂಚ್ಕೊಂಡು ನನ್ನ ಜೊತೆ ಯಾರು ಹುಟ್ಟಲಿಲ್ಲ. ಚಿಕ್ಕ ವಯಸ್ಸಲ್ಲೇ ನನ್ನ ತಾಯಿನ ಬಿಟ್ಟು ನಾನು ದೂರ ಬಂದ್ಬಿಟ್ಟೆ. ಅಂದ್ರೆ ನೀವ್ ಅನಾಥರ? ನಾನು ಅನಾಥನಲ್ಲ. ನನಗೆ ನೀನು, ನಿನಗೆ ನಾನಿದ್ದೀನಲ್ಲ. ಶಾಂತಿ, ಶಾಂತಿ, ಚೆನ್ನಾಗಿ ಬದುಕಬೇಕಂತ ನೀನು ಹೇಗೆ ಆಸೆ ಪಟ್ಟಿದ್ದೀಯೋ, ನೀನು ನೋಡಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ನೀನು ಒಪ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ನಾವಿಬ್ಬರು ಜಾಗ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗೋಣ, ಹಾಯಾಗಿ ಬದುಕೋಣ. ನಿನ್ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ ಗುರು. ಕೊಚ್ಚೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಿರೋ ನಮ್ಮಲ್ಲಿ ಒಬ್ಬನಾದ್ರೂ ಒಳ್ಳೆ ಮನುಷ್ಯ ಆಗ್ತಿದ್ದಾನಲ್ಲ ಅಂತ ತುಂಬಾ ಸಂತೋಷ ಆಗ್ತಿದೆ ಗುರು. ಗುರು, ಶಾಸ್ತ್ರಿಗಳು ನೋಡಿ ಒಳ್ಳೆ ಮುಹೂರ್ತ ಎಡಿಸ್ತೀನಿ ಗುರು.
ಒಳ್ಳೆ ಮುಹೂರ್ತ ಇಡಿಸ್ತೀನಿ. ಗುರು ಗುರು ಗುರು, ನಮ್ ಶಾಂತಮ್ಮನಿಗೆ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂತ ಒಂದ್ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ರಲ್ಲ, ಅದನ್ನ ಬೇರೆ ಯಾರೋ ಕೊಂಡ್ಕೊಂಡ್ಬಿಟ್ರಂತೆ. ನಾನ್ ಆಸೆ ಪಟ್ಟಿದ್ ವಸ್ತು ನನಗ್ ದಕ್ಕಲೇಬೇಕು. ಯಾರು ತಗೊಂಡ್ ಹೋದ್ರಂತೆ? ಯಾರೋ ಶಾರದಮ್ಮ ಅಂತೇಳಿ ದೊಡ್ಡ ಶ್ರೀಮಂತರಂತೆ. ಅಯ್ಯಯ್ಯೋ, ಇಷ್ಟಕ್ಕೆ ನಿನ್ ಕೈಗೆ ಹಚ್ಚಾಕಿದ್ರಲ್ಲ, ಆ ಬಿಕ್ನಾಶಿಗಳಿಗೆ ಎಷ್ಟು ಕೊಬ್ಬಿರ್ಬೇಕು? ನೀನ್ ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ ಕಣೋ. ಇದ್ದೋಡು ಇದೆಲ್ಲಿಂದ ತಂದೆಯೋ? ಸ್ಕೂಲ್ನಲ್ಲಿ ಹರೀಶ್ನಿಂದ ಹಾರಿಸ್ಬಿಟ್ಟೆ. ಬದುಕೋ ದಾರಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದೀಯಾ ನನ್ ರಾಜ. ರಾಜು, ಮಗು ಇಷ್ಟು ವರ್ಷ ಎಲ್ಲೋಗಿದ್ಯಪ್ಪ? ಎಷ್ಟು ದೊಡ್ಡನಾಗಿ ಬೆಳೀತಿದ್ಯಾ? ಏನು ಏನು ಇದು, ಈ ರೀತಿ ಜೀವನ ಮಾಡ್ತಿರೋದು? ಈ ರೀತಿ ಜೀವನ ಮಾಡುವಂತ ನೀನ್ ತಾನೇ ನನ್ನ ಹೆತ್ತು ಭೂಮಿ ಮೇಲೆ ಬಿಟ್ಟಿದ್ದು. ಅಯ್ಯೋ, ಆಗಿದ್ದೆಲ್ಲ ಆಗೋಯ್ತಪ್ಪ, ಈ ಆ ಜೀವನ ಮರ್ತುಬಿಡು. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಈ ಆಸ್ತಿ ಪಾಸ್ತಿ ಎಲ್ಲ ನಮ್ದೇ ಕಣೋ. ನಮ್ದ ಎಲ್ಲಿತ್ತು? ಹೇಳಮ್ಮ, ಯಾಕೆ ನಿಲ್ಸ್ಬಿಟ್ಟೆ? ಅವನ್ ನಿನ್ ಮಗ ಆದ್ರೆ ನಾನ್ ಯಾರು? ನೀನು ನೀನು ನೀನ್ ಈ ಮನೆಗೆ ಕಾಲಿಟ್ಟಾಗಿದ್ದ ನನಗೆ ಅನುಮಾನನೇ ಇತ್ತು. ರೂಪ ಒಂದ್ ಬಿಟ್ರೆ ನನ್ನ ತಾಯಿಗಿದ್ದ ಬೇರೆ ಯಾವ ಲಕ್ಷಣನೂ ನಿನ್ಗಿಲ್ಲ. ನಿಜ ಹೇಳು, ಯಾರು ನೀನು? ಮಾತಾಡು, ನನ್ನ ತಾಯಿ ಎಲ್ಲಿ ಹೇಳು? ಎಲ್ಲಿ ನನ್ನ ತಾಯಿ? ನಿನ್ ತಾಯಿ, ನಿನ್ ತಾಯಿ ರೈಲ್ ಆಕ್ಸಿಡೆಂಟ್ ಏನ ಮಾಡ್ಕೊಂಡು ನೀನೇ ನನ್ನ ತಾಯಿನ ಕೊಲೆ ಮಾಡಿದ್ಯಾ? ಇವರ ಮರ್ಡರ್, ನೀನು ಕೊಲೆ ಮಾಡಿದ್ವಿ. ಬನ್ನಿ ಇನ್ಸ್ಪೆಕ್ಟರ್, ಈಕೇನೆ ನನ್ನ ತಾಯಿನ ಕೊಲೆ ಮಾಡಿದ್ದು, ಈಕೇನೆ ಅರೆಸ್ಟ್ ಮಾಡಿ. ಅಮ್ಮ ಅಮ್ಮ, ಯಾರದು? ಇವನು ಕಳ್ಳ, ಪೊಲೀಸಿಗೆ ಫೋನ್ ಮಾಡು. ಹಲೋ ಹಲೋ, ಪೊಲೀಸ್ ಸ್ಟೇಷನ್, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಶೇಖರ್ ಮಾತಾಡ್ತಾ ಇರೋದು. ನಮ್ಮಲ್ಲೊಬ್ಬ ಕಳ್ಳ ಸಿಕ್ಬಿದ್ದಾನೆ, ನೀವು ತಕ್ಷಣ ಹೊರಟು ಬನ್ನಿ. ಸೌಭಾಗ್ಯ ಮುಕ್ಕಣ್ಣ, ಮುಕ್ಕಣ್ಣ ಸೌಭಾಗ್ಯ, ಬೇಗ ಬನ್ನಿ. ತೋರ್ಸೋ ಏನೋ, ನನ್ನ ಹೆಂಡತಿಗೆ ತೋರಿಸೋದು. ಅಯೋಗ್ಯ ತಂದು ಇವತ್ತು ಮಹಾಲಯ ಅಮಾವಾಸ್ಯೆ, ಪೂಜೆ ಮಾಡಿ ಪರಕಾಯ ಪ್ರವೇಶ ಮಾಡಕ್ಕೆ ಒಳ್ಳೆ ದಿನ. ನಡಿ ಎಲ್ಲಿಗೆ? ಸ್ಮಶಾನಕ್ಕೆ. ಸ್ಮಶಾನಕ್ಕೆ ಬೇಡ, ಬುದ್ಧಿ ಅಲ್ಲದೆ ಪಿಶಾಚಿ. ಅದು ನಿನಗಿಂತ ಭಯಂಕರವಾಗಿರಲ್ಲ, ಜೊತೆಯಲ್ಲಿ ನಾನು ಬರ್ತೀನಿ. ಇದೆರಡನ್ನೂ ತಲೆ ಮೇಲೆ ಹೊತ್ಕೊಂಡು ನಡಿ. ಸೌಭಾಗ್ಯ, ಇವತ್ತು ಮಂತ್ರ ಕೈವಶ ಮಾಡ್ಕೊಂಡ ಮೇಲೆ ಮೊದಲನೇ ಪ್ರಯೋಗ ನನ್ನ ಆತ್ಮ ಮುಕ್ಕಣ್ಣನಲ್ಲಿರುತ್ತೆ, ಮುಕ್ಕಣ್ಣನ ಆತ್ಮ ನನ್ನ ದೇಹದಲ್ಲಿರುತ್ತೆ. ನನ್ನ ವೀಕ್ನೆಸ್ ಎಲ್ಲ ಮುಕ್ಕಣ್ಣನ ಆತ್ಮ ಜೊತೆ ಹೊಟ್ಟೋಗುತ್ತೆ. ಅಕಸ್ಮಾತ್ ಪೊಲೀಸ್ ಅವ್ನು ಇಡ್ಕೊಂಡ್ರು ಮುಕ್ಕಣ್ಣನ ಆತ್ಮ ನಡ್ಕೊಂಡು ಹೋಗ್ತಾನೆ. ನನ್ನ ಆತ್ಮ ಸದಾ ನಿನ್ ಜೊತೆಲೇ ಇರುತ್ತೆ, ಮರಿಬೇಡ. ಅಬ್ಬಾ, ಅಂದ್ರೆ ನೀವು ಸ್ಮಶಾನದಿಂದ ಬರೋವಾಗ ನನ್ನ ಗಂಡನ ದೇಹದಲ್ಲಿ ಮುಕ್ಕಣ್ಣ, ಮುಕ್ಕಣ್ಣ ದೇಹದಲ್ಲಿ ನನ್ನ ಗಂಡ. ಯುವರ್ ಆನರ್, ಇದುವರೆಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ವೇಷದಿಂದ ಅನೇಕ ದಳಗಳನ್ನು ಮಾಡಿ
ಕಾನೂನಿನಿಂದ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದ ರಾಜು ಎಂಬ ಈ ಆರೋಪಿ 9/1/1986 ಈ ಊರಿನ ಮಹಿಳಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ಶಾರದಮ್ಮನವರ ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದ. ಈತನನ್ನು ಪೊಲೀಸರಿಗೆ ಒಪ್ಪಿಸಿದ ಕೀರ್ತಿ ಶ್ರೀಮತಿ ಶಾರದಮ್ಮನವರಿಗೆ ಸಲ್ಲುತ್ತದೆ. ಪ್ರಾಸಿಕ್ಯೂಷನ್ ಪ್ರಾರಂಭಿಸಲು ಅನುಮತಿ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಎಸ್ ಪ್ರೊಸೀಡ್. ದೇವರ ಮೇಲೆ ಪ್ರಮಾಣ ಮಾಡಿ. ದೇವರ ಮೇಲೆ ಪ್ರಮಾಣ ಮಾಡಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ನಿನ್ನ ಹೆಸರು? ಇದಲ್ಲ ನಿನ್ನ ಹಿರಿಯರಿಟ್ಟರ ಹೆಸರು. ಇದು ಹಿರಿಯರಿಟ್ಟರ ಹೆಸರೇ? ನಾನ್ ಕೇಳ್ತಿರೋದು ನಿನ್ನ ನಿಜವಾದ ಹೆಸರು. ಎಷ್ಟೇ ವೇಷ ಹಾಕ್ಲಿ, ಏನೇ ಹೆಸರು ಬದಲಾಯಿಸ್ಲಿ, ಸಾಯವರೆಗೂ ಮಾಸೋಗ್ದೆ ಅಳಸೋಗ್ದರ ಹೆಸರು ಇದು. ಯಾಕೆ ಹಾಕಿದ್ರು? ಈ ತರ ಅಲ್ಲ, ಇನ್ಯಾಕೆ ಹಾಕ್ತಾರೆ? ನೀನೇನೋ ಕಳ್ತನ ಮಾಡಿದೆ ಅಂತ ಕಾಣುತ್ತೆ, ಅದಕ್ಕೆ ಹಾಕಿದ್ದಾರೆ. ಕರೆಕ್ಟ್. ಕಳ್ತನ ಯಾಕೆ ಮಾಡಿದೆ? ನೀವ್ ಯಾಕೆ ಈ ಉದ್ಯೋಗ ಮಾಡ್ತಿದ್ದೀರಾ? ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು. ನಾನ್ ಕೇಳೋ ಪ್ರಶ್ನೆಗೆ ನೀವು ಕೊಡೋ ಉತ್ತರನೇ ನನ್ನ ಉತ್ತರ. ಅಂದ್ರೆ ಹೊಟ್ಟೆಪಾಡಿಗೋಸ್ಕರನ? ಕರೆಕ್ಟ್. ಹೊಟ್ಟೆಪಾಡಿಗೋಸ್ಕರ ನೀವು ಈ ಉದ್ಯೋಗನ ಯಾಕೆ ಮಾಡ್ತೀರಾ? ಹೊಟ್ಟೆಪಾಡಕ್ಕೋಸ್ಕರ ನೀವ್ ಯಾಕೆ ಈ ಉದ್ಯೋಗ ಮಾಡ್ತಿದ್ದೀರಾ? ನಾನು ಓದಿದ್ದು ಈ ಕೆಲಸ ಮಾಡಕ್ಕೆ. ನಾನ್ ಕಲ್ತ್ಕೊಂಡಿರೋದು ಆ ಕೆಲಸ ಒಂದೇ. ಆ ಕೆಲಸ ಮಾಡೋದು ಅಪರಾಧ ಅಂತ ಗೊತ್ತಿಲ್ವಾ? ಅದಕ್ಕೆ ತಾನೆ ಕಟ್ಕಟೆ ಹತ್ತಿರೋದು. ಅಪರಾಧ ರುಜುವಾತಾದ್ರೆ ಭಯಂಕರವಾದ ಶಿಕ್ಷೆ ಆಗುತ್ತೆ ಗೊತ್ತಾ? ಇರುವೆ ಕಚ್ಚಿದ್ರೆ ಅದನ್ನ ನಾವು ಹೊಸಕ್ ಬಿಡ್ತೀವಿ. ತಾನ್ ಸಾಯ್ತೇನೆ ಅಂತ ಗೊತ್ತಿದ್ರು ಅದು ಕಚ್ಚಿತ್ತೆ, ಯಾಕೆ ಗೊತ್ತಾ? ಹ್ಮ್, ಭಾರಿ ಬುದ್ಧಿವಂತ. ಅದಕ್ಕೆ ತಾನೆ 15 ವರ್ಷಗಳಾಯ್ತು ನನ್ನನ್ನು ಹಿಡಿಯಕ್ಕೆ. ನಿನ್ ಮೇಲೆ ತುಂಬಾ ಕೇಸ್ಗಳಿದೆ, ಅದರಲ್ಲಿ ನೀವು ಬರ್ಕೊಂಡಿರೋದು ಅರ್ಧಾನೆ. ಈ ಅಪರಾಧಗಳನ್ನ ಕೇವಲ ಹಣ ಸಂಪಾದನೆಗೋಸ್ಕರ ಮಾಡಿದ್ಯಾ ಇಲ್ಲ ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಮೊದಲು ತಮಾಷೆಗಾಗಿ ಮಾಡಿದೆ, ನಂತರ ಹೊಟ್ಟೆಗೋಸ್ಕರ ಮಾಡಿದೆ, ಈಗ ಅಭ್ಯಾಸ ಆಗೋಯ್ತು ಮಾಡ್ತಾ ಇದ್ದೀನಿ. ತಮಾಷೆಗಾಗಿ ಮಾಡಿದೆ ಅಂತ ಹೇಳಿದೆ, ಯಾರಾದ್ರೂ ಕಳ್ತನ ತಮಾಷೆಗಾಗಿ ಮಾಡ್ತಾರ? ನಾನ್ ಮಾಡಿದೆ ಅಂತ ಹೇಳ್ತಿದ್ದೀನಲ್ಲ. ಮಾಡಿದ್ಯಾ? ಮಾಡಿಸಿದ್ರ? ಮಾಡಿದ್ದನ್ನು ನೋಡಿ ಸಂತೋಷ ಪಟ್ರು. ಯಾರು? ನನ್ನ ತಾಯಿ. ಏನು ತಾಯಿನ? ಮಗ ಕಳ್ತನ ಮಾಡ್ತಾ ಇದ್ರೆ ತಾಯಿ ನೋಡಿ ಸಂತೋಷ ಪಟ್ಲ? ಸಂತೋಷ ಪಟ್ಟಿದ್ ಮಾತ್ರ ಅಲ್ಲ, ಪ್ರೋತ್ಸಾಹ ಕೂಡ ಕೊಟ್ಲು. ಯಾರಪ್ಪ ಮಹಾತಾಯಿ? ಇಂಪಾಸಿಬಲ್. ಈಕೆ ನನ್ನ ತಾಯಿ. ಯುವರ್ ಆನರ್, ಈತ ತನ್ನ ಬುದ್ಧಿ ಚಮತ್ಕಾರದಿಂದ ಕೇಸನ್ನು ಸುಲಭವಾಗಿ ತಿರುಗಿಸಬಹುದು ಅಂತ ಲೆಕ್ಕ ಹಾಕ್ತಿದ್ದಾನೆ. ತಿರುಗಿಸೋದು, ಹಿಂದೆ ಹಾಕೋದು, ಮುಂದೆ ಹಾಕೋದು, ಮುಗಿಸಿ ಹಾಕೋದು, ಇದೆಲ್ಲ ನಿಮ್ ಕೆಲಸ. ನಂದೇನೇ ಇದ್ರೆ ಒಂದೇ ಪಾಯಿಂಟ್, ಆಕೆ ನನ್ನ ತಾಯಿ. ಸರ್, ಆಕೆ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನಿನ್ ಪರ ಯಾರಾದ್ರೂ ಲಾಯರ್ ಇದ್ರೆ ಮಾತಾಡಬಹುದು. ನನಗೆ ಯಾವ ಲಾಯರ್ ಬೇಕಾಗಿಲ್ಲ, ನನಗೆ ನಾನೇ ಲಾಯರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ನಾನು ಯಾರು ಗೊತ್ತಿಲ್ಲ. ಹೋಗ್ಲಿ. ನೀನ್ ಯಾರು? ನನ್ನನ್ನು ಹೆತ್ತಿದ್ದು ನೀನೇ ಅಲ್ವಾ? ಅಲ್ಲ. ನೀನ್ ಗಂಗಮ್ಮ ಅಲ್ವಾ? ಅಲ್ಲ. ನೀನು ಅವ್ರ ಜಗಳೂರ್ ಅಲ್ವಾ? ಅಲ್ಲ. ನಿನ್ನ ಗಂಡ ನಾರಾಯಣ ಅಲ್ವಾ? ಅಲ್ಲ. ಅಮ್ಮ, ಅಮ್ಮ. ಸರ್, ಕಳ್ತನ ದರೋಡೆ ಮಾತ್ರ ನಾನು ಮಾಡ್ತೀನಿ, ಆದ್ರೆ ಈಕೆ ಈ ಮಹಾತಾಯಿ ತನ್ನ ಹೃದಯನೇ ಛಿದ್ರ ಮಾಡ್ತಿದ್ದಾಳೆ ಸರ್. ಕತ್ತರಿಸಿರೋ ತನ್ನ ಕರುಳಿನೇ ತನ್ನದಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಮನಸಾಕ್ಷಿ ಮನುಷ್ಯತ್ವನ ಕೊಂದು ಸುಳ್ಳು ಹೇಳ್ತಿದ್ದಾಳೆ ಸರ್. ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈಕೆ ನನ್ನ ತಾಯಿ ಸರ್, ನನ್ನ ತಾಯಿ ಸರ್. ನೋ ಯುವರ್ ಆನರ್, ಆರೋಪಿ ತನ್ನ ಚಾಕಶಕ್ತಿಯಿಂದ ಈಕೆನ್ ಕನ್ಫ್ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲ ಅಲ್ಲ ಅಂತ ಹೇಳೋ ವ್ಯಕ್ತಿಯಿಂದ ಹೌದು ಹೌದು ಅಂತ ಹೇಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಕೆನೇ ನನ್ನ ತಾಯಿ ಅಂತ ಇಡೀ ಜಗತ್ತಿಗೆ ಗೊತ್ತು. ಬೇಕಾದ್ರೆ ವಿಚಾರಣೆ ಮಾಡಿ. ಎಸ್, ನನ್ನ ಹೆಸರು ಶಂಕರಯ್ಯ ಅಂತ. ಶಾರದಮ್ಮನವ್ರ ಫ್ಯಾಕ್ಟರಿಯಲ್ಲಿ 25 ವರ್ಷಗಳಿಂದ ಗುಲಾಮಗಿರಿಯಿಂದ ಗುಮಾಸ್ತರಿಗೂ ಕೆಲಸ ಮಾಡ್ತಾ ಇದ್ದೀನಿ. ಶಾರದಮ್ಮನವರೇ ಶೇಖರಪ್ಪನವ್ರ ತಾಯಿ. ಇವರ ಆನರು ಮೂಡಿಗೆರೆಯಲ್ಲಿ ಮೂಲ ಮೂಲೆಗೂ ನಾನು ಯಾರು ಅಂತ ಗೊತ್ತು. ಕನ್ನಡ ಪತ್ರಿಕೆಯಲ್ಲಿ ಮಹಾದೇವಪ್ಪ ಅಂತ ಬರದೇ ಇರೋದು ಏನೇ ಇಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳ್ರಿ. ಶಾರದಮ್ಮ ನಮ್ಮ ಸೋದರತ್ತೆ, ಸಂಬಂಧ ಅಂತ ಹೇಳಿದ ಮೇಲೆ ಗೊತ್ತು ಅಂತ ಬೇರೆ ಹೇಳ್ಬೇಕಾ? ಈತ ಕೇಳಿ ನಂಬರ್ ಒನ್ ಮಾತ್ರ ಅಲ್ಲ, ಸುಳ್ಳ ನಂಬರ್ ಒನ್, ಕಳ್ಳ ನಂಬರ್ ಒನ್, ರೌಡಿ ನಂಬರ್ ಒನ್ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ.
ಕೆಡಿ ನಂಬರ್ ಒನ್, ಹಚ್ಚೆ ಹಾಕಲ್ಪಟ್ಟ ರಾಜು ಎಂಬ ಆರೋಪಿಯು ತಾನು ಮಾಡಿದ ಕಳ್ಳತನ ದರೋಡೆಗಳನ್ನು ಒಪ್ಪಿಕೊಂಡಿರುವ ಕಾರಣದಿಂದ ಇಂಡಿಯನ್ ಪಿನಲ್ ಕೋಡ್ 378 ಪ್ರಕಾರ ಮೇಲ್ಕಂಡ ಆರೋಪಿಗೆ 7 ವರ್ಷಗಳ ಸೆರೆವಾಸ ಶಿಕ್ಷೆ ವಿಧಿಸಲಾಗಿದೆ. ಅಮ್ಮ, ಯಾವ ಕಾರಣದಿಂದ ನೀನು ನನ್ನ ಮಗನೇ ಅಲ್ಲ ಅಂತ ಹೇಳ್ತೀಯೋ ಆ ಕಾರಣ ನಾ ನಿಜಾನ ನಿನ್ನ ಬಾಯಿಂದಲೇ ಕಕ್ಕತ್ತೀನಮ್ಮ. ಸರಿಯಾಗ 12 ಗಂಟೆ. ಬುದ್ಧಿ ಯಾನಿಗಳೆಲ್ಲ ಅರ್ಧಂಬರ್ಧ ಸುಡ್ತಾ ಇದ್ದೆ. ಬುದ್ಧಿ ಮಾಷಾಣ ಎದೆ ನಾವು ಕುಡ್ತಾ ಇದೆ. ಬನ್ನಿ ಮನೆಗೆ ಹೋಗೋಣ ಬುದ್ಧಿ. ಇದನ್ನ ನೋಡ ಎಷ್ಟೊಂದು ಹೆದರ್ತಿಯಲ್ಲ, ನಾಳೆ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಜೈಲಲ್ಲಿ ಬಿದ್ದು ಸಾಯ್ಬೇಕಾಗತ್ತೆ. ಅದಕ್ಕಿಂತ ಈ ಪ್ರೇತಗಳ ಜೊತೆಲಿ ಇರೋದು ಎಷ್ಟೋ ಮೇಲು. ಪರಕಾಯ ಪ್ರವೇಶವಾದ ಮೇಲೆ ಈ ಭಯವೆಲ್ಲ ಹೊರಟೋಗುತ್ತೆ. ನಡಿಯೋ, ನಡಿ ನಡಿ. ಬೇಡ ಬುದ್ಧಿ, ಭಯ ತುಂಬಾ ಇದೆ. ನಡೀರಿ ಮನೆಗೆ ಹೋಗೋಣ. ಅಷ್ಟೊಂದು ಭಯವಾಗತ್ತೇನೋ? ಹಾಗಾದ್ರೆ ಧೈರ್ಯ ಸಂಜೀವಿನಿ ತೀರ್ಥ ಕೊಡ್ತೀನಿ, ಇದನ್ನು ಕುಡಿ. ಇದನ್ನಿಟ್ಕೋಳೋ, ತೆಗಿ ಬಾಯ್ ತೆಗಿ. ಹೇಗಿದೆಯೋ ಧೈರ್ಯ ತೀರ್ಥ? ಏನಾಯ್ತು? ತಲೆ ಬುರುಡೆ. ನಿಮ್ಮಪ್ಪನ ತಲೆ ಬುರುಡೆ. ಅಯ್ಯೋ, ಏನ್ರಿ ಕೇಳ್ತ? ಅಯ್ಯೋ, ಉದ್ಬೋಣ ನನ್ನ ಮಗನೇ. ಮಪಿತೋಪಕಿಂಪತ್ತಿತಂ. ಯಾಕೋ, ಏನಾಯ್ತು? ಪರಕಾಯ ಮಾಡುವಾಗ ದೃಢಕಾಯವಾಗ ಇರ್ಬೇಕು ಮನಸ್ಸು. ಏನು ಹಾವು ಅಂತ ಎದುರ್ಕೊಂಡ್ಬಿಟ್ರ ಬಂದೆ? ಹೆದರಿಕೆ ಅಲ್ವೋ, ಬಿದ್ದದ್ ಹೇಳ್ಬೇಕು ಅಂತ ಶಾಸ್ತ್ರದಲ್ಲಿ ಬರ್ದಿದೆ. ಮಾವಂಟೋಯ್ತು. ಹೇಳಿ, ಸರಿಯಾ ಮಂತ್ರಾಳು? ಮಂಡ್ರಿಗೆ ಪೆಚ್ಚೋಳು ಬಂದ್ಬಿಟ್ರೆ. ನಾನ್ ಹೇಳ್ಕೊಡೋ ಮಂತ್ರಾಳ, ಸರಿಯಾದ ಉಚ್ಚಾರಣೆಯಿಂದ ಹೇಳು. ಮಪ್ಪಿತೋ ಒಬ್ಬ ಕಿಂಪತ್ತಿತು. ಕಪಿತೋಕೆ ಕಿತ್ಕೊಂಡು ಹೋಯ್ತು. ಏನ್ ಹೇಳ್ತಿರೋದು? ಮಪ್ಪಿತೋ ಒಬ್ಬ ಕಿಂಪತ್ತಿತು. ಕಪಿತೋಕೆ ಕಿತ್ಕೊಂಡು ಹೋಯ್ತು. ಏನ್ ಹೇಳ್ತಿರೋದು? ಮಪ್ಪಿತೋ ಒಬ್ಬ ಕಿಂಪತ್ತಿತು. ಕಪಿತೋಕೆ ಕಿತ್ಕೊಂಡು ಹೋಯ್ತು. ಮಪ್ಪಿತೋ ಒಬ್ಬ ಕಿಂಪತ್ತಿತು. ಅಪ್ಪಿತೋಕೆ ಕಿತ್ಕೊಂಡು ಹೋಯ್ತು. ನಾನು ಹೇಳಿದ್ರು ಸರಿಯಾಗ ಹೇಳೋ. ಇದೀಗ ಪಕ್ಕೋಳಿ ಕೂಗ್ತಾ ಇದೆ. ಆಗಲೇ ಬೆಳ್ಕೊಂಡು ಹೋಯ್ತಾ? ಎಲ್ಲ ಸರ್ವನಾಶವಾಗಿದೆ. ಅಯ್ಯೋ, ಇದೇನಪ್ಪ ಇನ್ನೊಂದು ಕಾಲಿಲ್ಲ, ಕುದುರೆ ಸ್ಮಶಾನ. ಯಾವ ನರಿ ನಾಯಿ ತಿಂದು ಹೋಯ್ತೋ ಏನ್ ಕಥೆಯೋ? ಅಯ್ಯೋ, ಡೈ ಹೇಳ ಮೇಲೆ. ಕಾಲಿದೆ, ಇದೆ ಕಾಲಿ. ಬುದ್ಧಿ, ಧೈರ್ಯ ಸಂಜೀವಿನಿ ತೀರ್ಥ ಚಂದ ಕೆಲಸ ಮಾಡೈತೆ. ಬುದ್ಧಿ, ಆತ್ಮ ಬದಲಾಗೋಗೈತಾ? ಡೈ ಎಲ್ಲ ಸರ್ವನಾಶವಾಗಿದೆ. ಹೇಳ ಮೇಲೆ, ಮನೆಗೆ ಹೋಗೋಣ. ನಡಿ, ಹಿಂಗೇ ಅವತಾ ಇರ್ದಲ್ಲ. ಡೈ ಇನ್ನು ಮಂಜು ಮಬ್ಬು ಕವಿದಿದೆ, ಜನ ಹೇಳಕ್ ಮುಂಚೆ ಮನೆ ಸೇರ್ಕೊಳ್ಳೋಣ. ನಡಿ. ಅಯ್ಯೋ, ಅಯ್ಯೋ ಅಮ್ಮ, ಅಯ್ಯಪ್ಪ. ತಾತ ನಿನ್ ಶಾಸ್ತ್ರ ಓತ. ಅಯ್ಯೋ, ಸೌಭಾಗ್ಯ ಸೌಭಾಗ್ಯ ಸೌಭಾಗ್ಯ. ಬಂದ್ಬಿಟ್ರು. ಈಗ ನನ್ನ ಗಂಡನ ದೇಹದಲ್ಲಿ ಮುಕ್ಕಣ್ಣನ ಆತ್ಮ ಇದೆ, ಮುಕ್ಕಣ್ಣನ ದೇಹದಲ್ಲಿ ನನ್ನ ಗಂಡನ ಆತ್ಮ ಇದೆ. ಸತ್ಯ ಜ್ಞಾಪಕಕ್ಕೆ ಬಂತಲ್ಲ, ಇಲ್ಲಿದೆಲ್ಲ ಎಡವಟ್ಟಾಗ್ಬಿಡ್ತೀವಿ.
ನೋಡಿದ್ಯಾ ಇವನ್ ಕೊಬ್ಬು ಒಳ್ಳೆ ಯಜಮಾನ ಥರ ಕೂತಿದ್ದಾನೆ. ಹೇಳಮೇಲೆ ಸುಸ್ತಾಗಿದೆ ಕಣೆ, ನನ್ನ ಕೈಲ ಆಗಲ್ಲ ಕಣೆ. ಕಣೆ ನಿನ್ ನಾಳೆ ಬಿದ್ದೆ ಗಿಣೆ ಅಂತ ಹೇಳಮೇಲೆ ನಾನಿನ್ ಗಂಡ ಕಣೆ. ಹೊಚ್ಚ ಬಾಯ್ ಭಂಡ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನನ್ಗೆಲ್ಲ ಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಅಯ್ಯೋ ನಿಂತ್ಬಿಟ್ಟಿದ್ರಿ, ಕೂತ್ಕೊಳ್ಳಿ ಅಂದ್ರೆ ಅಮ್ಮ ಅವರೇ ಅದು ಬಂದು. ಏನ್ರಿ ನೀವು ಆ ಮುಕ್ಕಣ್ಣಂತರ ಅಮ್ಮವ್ರೇ ಗಿಮ್ಮವ್ರೆ ಅಂತ ಕರೀತಿರಲ್ಲ, ಇನ್ಮೇಲೆ ಹಾಗೆಲ್ಲ ಕರಿಬೇಡಿ. ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ. ಪ್ರೀತಿಯಿಂದ ಸೌಭಾಗ್ಯಾನೆ ಸಾಕು. ಅಯ್ಯೋ ನನಗೆ ದ್ರೋಹ ಮಾಡ್ಬೇಡವೆ. ಅಯ್ಯೋ ನಿಜವಾದ ಪತಿ ಕಣೆ ನಾನು. ಪತಿ ಗೀತಿ ಅಂದ್ರೆ ನಿನ್ ಗತಿ ಕಾಣಿಸ್ಬಿಡ್ತೀನಿ. ನನಗೂ ಗೊತ್ತು ಕಣು, ದೇಹಕ್ಕಿಂತಲೂ ಆತ್ಮನೇ ಮುಖ್ಯ ಅನ್ನೋದು. ಕೂತ್ಕೊಳ್ಳಿಂದ್ರೆ ನನ್ ರಾಜ ರಾತ್ರಿ ನಿದ್ಗೆಟ್ಟು ಮಂತ್ರ ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದ್ರಿ. ಅಮಾವಾಸ್ಯ ಅಂತ ಉಪವಾಸ ಬೇರೆ ಇದ್ಬಿಟ್ರಿ. ನೋಡಿ ಬಿಸ್ ಬಿಸಿಯಾಗಿ ಇಡ್ಲಿ ಮಾಡಿದೀನಿ, ತಂದು ಕೊಡ್ತೀನಿ. ನನಗೂ ಹೊಟ್ಟೆ ಹಸಿತ ಇದೆ ಕಣೆ. ನಾಯಿ ಹಂಗ್ ಬಡ್ಕೋಬೇಡ, ಸುಮ್ನೆ ಕೂತ್ಕೊಳ. ಅಯ್ಯೋ ನಾಯಿ ಅಂತಾಳಪ್ಪ, ಇವನು ಯಾಕೆ ಒಪ್ಸೋದಪ್ಪ ನಾನು? ಇವರು ಒಳ್ಳೆ ಅವಕಾಶ ಮಾಡ್ಕೊಟ್ಟವ್ರಿ. ಅಮ್ಮ ಅವರು ಆತ್ಮ ಬದಲಾಗೋಗೈತೆ ಅನ್ಕೊಂಡವ್ರಿ, ಈ ಚಾನ್ಸ್ ಬಿಡ್ಕೂಡ್ದು. ನನ್ನ ಮಗನೇ ಏನೋ ಲೆಕ್ಕಾಚಾರ ಆಗ್ತಿದ್ಯಾ ಹೇಳೋ ಮೇಲೆ? ಈಗ ನಾನು ನೀನು, ನೀನು ನಾನು. ಅಯ್ಯೋ ಗುರುದ್ರೋ, ಏನನ್ನ ಮಗನೇ ಮಾಡ್ತಾ ಕೂತ್ರೆ ಬೇಡ ರಾಜ, ಇವನ್ ಮುಂದೆ ತಿಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಬನ್ನಿ ಬೆಡ್ರೂಮ್ ಮೇಲೆ ತಿನ್ನಿಸ್ತೀನಿ. ಹೊಟ್ಟೆ ತುಂಬಾ ತಿಂದಾಯ್ತು, ಮನ್ಸು ಮನಿಕೊಳ್ಳೋಣ ಅನ್ನಿಸ್ತದೆ. ರಾಜಾ ಇನ್ನು 3 ದಿವಸ ನೀವು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಪಾಪ ಸದ್ಯ ಬದುಕದೆ 3 ದಿವಸ ಹೇಗಪ್ಪ ತಿಳಿಸಿ ಇವಳಿಗೆ? ಹುಡುಕಿ ಹುಡುಕಿ ಸಾಕಾಗೋಗ್ಬಿಟ್ಟು. ಡ್ರೈವರ್ ಗಾಡಿ ನಿಲ್ಸು. ಏಯ್ ಅಲ್ಲೋಡು ಶಾಂತಿ, ನನ್ ಬಂಗಾರ ಸಿಕ್ಬಿಟ್ಲು, ನನ್ ಬಂಗಾರ ಸಿಕ್ಬಿಟ್ಲು. ಏಯ್ ಮುದೇವ್ರ, ಏನ್ ನೋಡ್ತಾ ನಿಂತೀರ? ಹೋಗಿ ಎಳ್ಕೊ ಬಂದವಳ. ಸುಮ್ನೆ ಬಾ ಕಳೆ ಹೌದು ಗುರು, ಶಾಂತವ ಆಪದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಏ 99 ಇಲ್ಲೇ ಇದೆಯಾ? ಸರಿ ಸರಿ ಸರಿ. ಮನೆ ಬಂದ್ ಲಕ್ಷ್ಮಿನ ಕಾಲಲಾಗಬೇಕು ಅಂತಿದ್ದೇನೆ. ನಿನ್ನ ಇಲ್ಲಿ ತನಕ ಮುದ್ದು ಮಾಡಿ ಬೆಳೆಸಿದ್ದು, ನಿನ್ನ ಹುಡುಕಿ ಕರ್ಕೊಂಡ್ಬಂದು ಹೊಸ ಮನೆ ಮಾಡಿ ಇಟ್ಟಿದ್ದು, ನೀನ್ ಇಷ್ಟಪಟ್ಟಂಗ್ ಕಟ್ಕೊಂಡ್ ಮೇರಿಯೋ ಕಲ್ವೆ, ನಾನ್ ಮನೆ ಕಬ್ಬಡದ ಪೆಟ್ಟಿಗೆನ ಚಿಂದಿನ ತುಂಬಿಸ್ಕೊಳಕ್ಕೆ. ನೋಡು ಆ ಹರಿಶ್ಚಂದ್ರನ ಹತ್ರ 25,000 ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ. ಅವನು ಕಂಠ ಪೂರ್ತಿ ಕುಡ್ಕೊಂಡು ಮಲ್ಲಿಗೆ ಹೂವ ಸುತ್ಕೊಂಡು ನಿನ್ಗೋಸ್ಕರ ಕೆಳಗಡೆ ಕಾಯ್ತಾ ಇದ್ದಾನೆ. ಗದ್ದೆ ಪೂಜೆಗೆ ಮುಹೂರ್ತ ಮೀರೋಗ್ತಾ ಇದೆ, ಬಾಯಿ ಮುಚ್ಕೊಂಡು ಈ ಹೂ ಮುಡ್ಕೊಂಡು ನಡೆ ಕೆಳಗೆ. ಮರ್ಯಾದೆಯಾಗಿ ನನ್ನ ಮಾತು ಕೇಳ್ತೀಯೋ ಇಲ್ಲ? ಇನ್ನು ಎಷ್ಟೊತ್ತು ಶಾಂತಿ ಬೇಗ ಬರದೇ ಇದ್ರೆ ನನ್ನ ಮನಸ್ಸು ಅಶಾಂತಿ ಪಾಲಾಗುತ್ತೆ ಅಂತ ಈ ಹರಿಶ್ಚಂದ್ರ ಎಚ್ಚರಿಸ್ತಿದ್ದಾನೆ. ಅಮ್ಮ, ನಿಮ್ಮ ಚೊಕ್ಕ ಬಂಗಾರಿಗೋಸ್ಕರ ನಮ್ಮ ಶೃಂಗಾರ ರಾಯರು ಕೆಳಗಡೆ ಕಾಯ್ತಾ ಇದ್ದಾರೆ. 2 ನಿಮಿಷದಲ್ಲಿ ಬಂದ್ಬಿಡ್ತಾಳೆ ಅಂತ ಹೇಳಪ್ಪ. ಸರಿ ಅಮ್ಮ.
ಗುರು 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 ಹುಡುಗಿ ಒಳ್ಳೆ ಮಾಗಿದ ದಾಳಿಂಬೆ ಹಣ್ಣಂತರ ಫಳ 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 ಅಂತ ಹೊಳಿತಾ ರೆಡಿಯಾ ಕೂತಿದ್ದಾಳೆ. ಯಾರು ನೀವು? ಬೋರ್ಸಕ್ ಬಂದಿರೋರು. ಅದೇ ಮುಂದೆ ನಡೆಯೋ ಶುಭ ಕಾರ್ಯಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಕ್ ಬಂದಿರೋರು. ಓ ಮ್ಯೂಸಿಕಲ್ ಲೈಟ್ ನೋಡಿದ್ಯಾ ನಮ್ ವಯ್ಯಾರಿ ವನಜ ಎಷ್ಟು ಚಾಲೋಕ ಹೆಣ್ಣು ಅಂತ. ಎಲ್ಲಿ ನಿಮ್ ಬ್ಯಾಂಡ್? ಶಾಂತಿ ಎಲ್ಲಿ? ಶಾಂತಿ ಎಲ್ಲಿ? ಶಾಂತಿ ವಂಚನೆ ಮೋಸ ದಗ ಎಲ್ಲಿ ಎಲ್ಲಿ? ವಯ್ಯಾರಿ ನಿಜ ಹೇಳು, ಇಲ್ಲಿ ಬಂದವರೆಲ್ಲ ಯಾರು? ಅವರೆಲ್ಲ ಯಾರು ಅಂತ ನನ್ನೇ ಕೇಳ್ತಾ ಇದ್ದೀರಾ? ಅವ್ರನ್ನ ನೀವು ತಾನೇ ಕರೆಸಿದ್ದು? ಹಾಗಾದ್ರೆ ನೀನು ಅವ್ರನ್ನ ಕರೆಸಲ್ವಾ? ಅಯ್ಯೋ ಇಲ್ಲ. ಮುತ್ತಾದ ಹೆಣ್ ಸಿಕ್ಕುತ್ತೆ ಅಂತ ಬಂದ್ರೆ ಕಣ್ಣಿಗೆ ಮಣ್ಣೀರ್ ಚೋಟೋದ್ಲು. ಶಾಂತಿ ಶಾಂತಿ ಶಾಂತಿ. ಅಖಿಲ ಕರ್ನಾಟಕ ಅನಾಥ ಸಂಘದ ಅಧ್ಯಕ್ಷೆಯಾಗಿ ಶ್ರೀಮತಿ ಶಾರದಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ. ಜನ್ಮ ಕೊಟ್ಟ ನಿನ್ ಸ್ವಂತ ಮಗನ್ನೇ ಅನಾಥನನ್ನಾಗಿ ಮಾಡಿರೋ ನೀನು ಅನಾಥ ಸಂಘಕ್ಕೆ ಅಧ್ಯಕ್ಷೆನಾ? ಪೊಳ್ಳು ಗೌರವ ಸುಳ್ಳು ಮರ್ಯಾದೆ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗನೇ ಅಲ್ಲ ಅಂತ ಸುಳ್ಳು ಹೇಳಿ ನಾಟಕ ಆಡ್ತಿದ್ಯಮ್ಮ. ಒಬ್ಬ ತಾಯಿ ಹೊಟ್ಟೆಯಲ್ಲಿ ಎಷ್ಟೋ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಕ್ ಸಾಧ್ಯವಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಕೆಟ್ಟ ತಾಯರು ಹುಟ್ಟುತ್ತಾರೆ ಅನ್ನೋದನ್ನ ನೀನ್ ನಿರೂಪಿಸ್ಬಿಟ್ಟೆ ಅಮ್ಮ. ಮಕ್ಕಳನ್ನ ಒಳ್ಳೆ ದಾರಿಗೆ ತರೋ ಎಷ್ಟೋ ಜನ ತಾಯಂದರು ಇರೋ ಈ ಭೂಮಿ ಮೇಲೆ ನಿನ್ನಂತ ತಾಯಿ ಬದುಕಿರ್ಕೊಡ್ದು. ಬದುಕಿರಕ್ಕೂ ನಾನು ಬಿಡೋದಿಲ್ಲ. ನಾನು ಬೇಡ ರಾಜು, ಸೇಡು ಪ್ರತೀಕಾರಕ್ಕೆ ಮುನ್ನೋಟವೇ ಹೊರತು ಹಿನ್ನೋಟ ಇರೋದಿಲ್ಲ. ಆ ತಾಯಿ ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಿಮಗ್ ಸುಳ್ಳು ಹೇಳಿದ್ರು ಅಂತ ತಿಳ್ಕೊಳ್ದೆ ದುಡುಕ್ಬೇಡಿ. ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಹೋಗ್ತಾ ಇದ್ದೀನಿ. ತಿಳಿಸ್ತಾ ಇದ್ರೆ ಆಕೆ ಇರಲ್ಲ, ತಿಳಿದ ಮೇಲೆ. ರಾಜು ನಿಮ್ ಮಾತ್ರದಿಂದ ಏನಾದ್ರೂ ಪ್ರಮಾದ ಆದ್ರೆ ನನ್ ಗತಿ ಏನು? ಶಾಂತಿ, ನಾನೇ ಕೊನೆ ದಿನಗಳನ್ನ ಎಣಿಸ್ತಾ ಇರುವಾಗ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ಇಲ್ಲ ನಿಮ್ಗೆ ಅನ್ಯಾಯ ಮಾಡ್ಲಾರೆ ಇಲ್ಲ ಅಂತ ಸಂದರ್ಭ ಬಂದ್ರೆ ಇಬ್ರು ಜೊತೆನೆ ಹೋಗೋಣ. ಒಂದ್ ವೇಳೆ ನಿಮ್ಗಿಂತ ಮೊದ್ಲು ನಾನು ಹೋದ್ರೆ ಹೋಗಕ್ ಮುಂಚೆ ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡೆ ಹೋಗ್ತೀನಿ. ಶಾಂತಿ, ನಿಮ್ಮನ್ನೇ ನಂಬ್ಕೊಂಡಿರೋ ನನ್ ಕೈ ಬಿಡ್ಬೇಡಿ, ಕೈ ಬಿಡ್ಬೇಡಿ. ಶಾಂತಿ ಶಾಂತಿ ಯಾಕೆ ಶಾಕ್? ಕೇಡಿಯಾಗಿ ಹಿಂದ್ ಬಿದ್ದಿದ್ದಾನಲ್ಲ ಅಂತಾನ? ಜೈಲಿನಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟ ಅಂತಾನ? ಇಲ್ಲ ಮಗನಾಗಿ ಇನ್ನೂ ಬದುಕಿದಾನಲ್ಲ ಅಂತಾನ? ನೀನ್ ಮನುಷ್ಯಲೇ ಆಗಿದ್ರೆ ನಿನಗ್ ಮನಸ್ಸಿರ್ಲೇಬೇಕು, ಮನಸ್ಸಿದ್ರೆ ಆ ಮನಸ್ಸಿಗೆ ನಾನ್ ಯಾರು ಅಂತ ಗೊತ್ತಿರ್ಲೇಬೇಕು. ಗೊತ್ತಿದ್ರು ಅವತ್ ಯಾಕೆ ನೀನ್ ಹೇಳಿಲ್ಲ? ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ಎಂತ ನೀಚವಾದ ಸುಳ್ಳು ಬೇಕಾದ್ರೂ ಹೇಳ್ಬಹುದು, ಆದ್ರೆ ತನ್ನ ರಕ್ತನ ಹಾಲಿನಂತೆ ಹಂಚಿಕೊಂಡಿರೋ ತಾಯಿ ತಾನ್ ಹೆತ್ತ ಮಗನ್ನೇ ಅಲ್ಲ ಅಂತ ಸುಳ್ಳು ಹೇಳಕ್ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇಟ್ಸ್ ಹೈಲಿ ಬ್ಲಡಿ ಇಂಪಾಸಿಬಲ್. ಆದ್ರೂ ನೀನ್ ಹೇಳ್ದೆ ಯಾಕೆ? ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಆ ತರ ಸುಳ್ಳು ಹೇಳ್ದೆ ಹೇಳು. ನಾನ್ ಯಾರು, ನೀನ್ ಯಾರು? ಹೇಳ್ತೀನಪ್ಪ ಹೇಳ್ತೀನಿ. ನಿನ್ನ ಬಲವಂತವಾಗಿ ನನ್ನ ತಾಯಂತ ಒಪ್ಸಿ ನಿನ್ನ ಹಾಳ ಆಸ್ತಿಯಲ್ಲೋ ನೀನು ಮಾಡಿರೋ ಪಾಪದಲ್ಲೋ ಪಾಲ್ ತಗೊಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲ ವ್ಯಕ್ತಿ ತಾಯಿ, ಆದರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಕಟ್ಟ ಕಡೆಯ ವ್ಯಕ್ತಿ ಯಾರು ಗೊತ್ತಾ? ನನ್ನ ಶಾಂತಿ.
ನಿನ್ನನ್ನು ಕೊಂದು ನಾನು ಸಾಯ್ಬೇಕಂತ ಆತರದಿಂದ ಹೊರಟೆ. ಆದ್ರೆ ನನ್ನ ಶಾಂತಿ ನನ್ನ ಆವೇಶನ ಅಡಗಿಸಿ ದುಡುಕ್ತೇ ಕೇಳ್ಕೊಂಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ನೀನ್ ನನ್ನ ತಾಯಿ ಹೌದೋ ಅಲ್ವೋ? ನೀನ್ ಹೇಳಲ್ಲ, ಹೇಳಕ್ಕೂ ಆಗಲ್ಲ. ಸುತ್ತ ಇರೋ ನಾಲ್ಕು ಗೋಡೆಗಳು ಎಲ್ಲಿ ನಿನ್ ಬಣ್ಣ ಬಯಲ್ ಮಾಡ್ಬಿಡುತ್ತೆ ಅಂತ ಭಯ ತಾನೆ? ನೀನ್ ನಿಜವಾಗ್ಲೂ ನನ್ನ ತಾಯಿಯಾಗಿದ್ರೆ ಕದರಿಗುಡ್ಡದ ಗುಡಿ ಹತ್ರ ಬಾ. ನಿರ್ಭಯವಾಗಿ ಒಂದೇ ಒಂದ್ಸಲ ನನ್ನ ಮಗನೇ ಅಂತ ಕೂಗ್ಬಿಡು ಸಾಕು. ನನ್ನ ಹೃದಯ ತುಂಬಿಕೊಂಡು ಮನಸ್ಸಿಗೆ ತೃಪ್ತಿ ತಂದ್ಕೋತೀನಿ. ಮಹಾರಥಿಯು ನೀನಾಗಿ, ಮನ್ಮಥನು ನಾನಾಗಿ. ಮನ್ಮಥನು ಮನೆಯಾದನ ಮಗನೇ, ಏನು ಸಂಗೀತ ಜೋರಾಗಿದೆ? ನನ್ನ ಶೋಭನಾ ಹಣ್ಣು ಹೆಣ್ಣು ಹಾಲು ನನ್ನ ಪಾಲು. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಕಿಟಕಿ ಬಾಗಿಲು ಮುಚ್ಚತ್ತೆ, ಊದುಬತ್ತಿ ಹೊಗೆ ಬರುತ್ತೆ, ನಿನ್ನ ಜೀವನಾನು ಅದರ ಹಾಗೆ ಕರಗೋ. ಯಾಣ್ಣನ ಮಗನೇ ಬಾ. ನಾಚ್ಕೋಬೇಕು ಬೇಡ, ಮುಖ ತಿರುಗಿಸು. ಸೌಭಾಗ್ಯ ಸೌಭಾಗ್ಯ, ನಿನ್ ಜೀವನ ಹಾಳು ಮಾಡ್ಕೋಬೇಡವಿ. ನಾನೇ ನಿನ್ ಗಂಡ ಅನ್ನೋ ನಿರ್ಮಿಸಿದ್ ನಾನೊಂದು ಮಾತಾಡಿದ್ರೆ ದಯವಿಟ್ಟು ಕೇಳು, ಕೇಳಿದ್ರೆ ನಾನೇ. ಏನದು ಸೌಭಾಗ್ಯ? ನಮ್ಮ ಮದುವೆ ಸೋಮನ ದಿವಸ ಯಾವ ದಂಪತಿಗಳು ನಡೆದಿರ್ತಕ್ಕಂಥ ಒಂದು ವಿಚಿತ್ರ ಘಟನೆ ನಡೀತದ, ಅದ್ ನೆನಪಿದೆಯಾ? ಹೌದು. ಅದೇನಂತ ಆ ನನ್ನ ಮಗ ಅಂದ್ರೆ ಅವನ್ನೇ ಒಪ್ಪು, ನಾನು ಹೇಳಿದ್ರೆ ನಾನು ನಿನ್ ಗಂಡ ತೊಪ್ಪು, ಏನಂತೀಯ? ಸರಿ ಏನು ಅಂದ್ರೆ ಹೇಳಿ ಹೇಳು ಅಂತ ಹೇಳಿ ಹೇಳಿ ಅಂದ್ರೆ. ಅವನು ಹೇಳಲ್ಲ, ಅವನು ಮದುವೆ ಆಗಿರ್ತಾನೆ ಹೇಳಕ್ಕೆ. ಮೊದಲ ರಾತ್ರಿ ಬಾಗಿಲು ಮುಚ್ಚಿದ ಕೂಡ್ಲೆ ನಾನ್ ನಿನಗೊಂದು ಮುತ್ತು ಕೊಟ್ಟೆ. ಎಲ್ಲಿಗೆ? ನಿನ್ ಮುಖ ನೋಡಕ್ ನಾಚಿಕೆ ಪಟ್ಕೊಂಡು ಕನ್ನಡಿನಿರೋ ನಿನ್ನ ಪ್ರತಿಬಿಂಬಕ್ಕೆ ನಾನ್ ಮುತ್ತು ಕೊಟ್ಟೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಆವತ್ ರಾತ್ರಿ ನಾವಿಬ್ರು ಮುದ್ದಾಡ್ತಾ ಮಲಗಿದ್ವಿ. ಬೆಳಗ್ಗೆ ಎದ್ದಾಗ ನನ್ ಪ್ಯಾಂಟ್ ಶರ್ಟ್ ನೀನ್ ಹಾಕೊಂಡಿದ್ದೆ, ನೀನ್ ಸೀರೆ ರೋಕೆ ನಾನ್ ತೊಟ್ಕೊಂಡಿದ್ದೆ, ಹೌದಲ್ವಾ? ಬನ್ನಿ ಬನ್ನಿ ಬನ್ನಿ. ಸೌಭಾಗ್ಯ, ಈಗ ನಾನು ಗೊತ್ತಾಯ್ತಾ ಈ ನನ್ನ ಮಗ ಎಂತವನು ಅಂತ? ಡಬ್ಬಲ್ ಛತ್ರಿ ನನ್ನ ಮಗ, ಶಂಶಾ ನನ್ನ ಮಗ, ಲೇಮುಗಣ. ಅಯ್ಯೋ ಎಲ್ಲಿ ಎಲ್ಲಿ ಅವನು? ಅಯ್ಯೋ ಅವನು ಇನ್ನೆಲ್ಲಿರ್ತಾನೆ? ಆಗಲೇ ಊರು ಗಡಿ ದಾಟಿರ್ತಾನೆ. ಏನಂದ್ರೆ ಆ ಮುಕ್ಕಣ್ಣ ನೀವೇ ಅಂತ ತಿಳ್ಕೊಂಡು ನಿಮ್ಮನ್ ಬಾಯಿಗೆ ಬಂದಂಗಿಲ್ಲ ಅಂದ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನೀವೇನೆ, ನೀವು ಮಾಡಿದ ಪ್ರಯೋಗ. ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ತಪ್ಪಾಯ್ತು ತಪ್ಪಾಯ್ತು, ನನ್ ಮೊದ್ಲು ಕ್ಷಮಿಸ್ಬಿಡಿ. ಸೌಭಾಗ್ಯ ಸೌಭಾಗ್ಯ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ನನ್ ಮಾತು ಕೇಳ. ಕೇಳು ಶಾಂತಿ. ನನ್ ತಾಯಿ ಬದುಕಿದ್ರು, ನನ್ ಪಾಲಕ್ ಸತ್ ಹಾಗೆ. ನಮ್ಮ ಮದುವೆಗೆ ನಿಮ್ ತಾಯಿನಾದ್ರೂ ಕರೆದ್ರೆ? ಶಾಂತಿ, ಹಿರಿಯರಿಂದ ನಾಲ್ಕು ಅಕ್ಷತೆ ಕಾಳು ನನ್ನ ತಲೆ ಮೇಲೆ ಬಿದ್ರೆ ನನ್ ಮನಸ್ಸಿಗೆ ಎಷ್ಟೋ ಸಂತೋಷ ಆಗುತ್ತೆ. ಪ್ಲೀಸ್. ಹಲೋ. ನಾನೇ ಮಾತಾಡ್ತಿರೋದು. ಇವತ್ ರಾತ್ರಿ ನನಗೂ ಶಾಂತಿಗೂ ಮದುವೆ. ಹೌದಾ? ನೀನ್ ಬಂದ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಕ್ಕೆ ಶಾಂತಿ ಕರಿ ಅಂತ ಹೇಳಿದ್ಲು. ಜಾಗ ಕದರಿಗುಡ್ಡ. ಬರ್ತೀನಪ್ಪ, ಖಂಡಿತ ಬರ್ತೀನಿ. ಶಾಂತಿ ತಗೋ. ಏನದು? ದಾರೆ ಸೀರೆ. ಅಮ್ಮ ಬರ್ತೀನಿ ಅಂತ ಹೇಳಿದ್ಲು. ಹಾ, ಬೇಗ ರೆಡಿ ಆಗ್ಬಿಡು, ಬಂದ್ಕೊಳ್ಳೆ ಕರ್ಕೊಂಡು ಹೋಗ್ತೀನಿ. ಇವತ್ ರಾತ್ರಿ ನನಗೂ ಶಾಂತಿಗೂ ಮದುವೆ. ನೀನ್ ಬಂದ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಕ್ಕೆ ಶಾಂತಿ ಕರಿ ಅಂತ ಹೇಳಿದ್ಲು. ಜಾಗ ಕದರಿಗುಡ್ಡ. Hey!
ಗಾಯರೇ, ಮುಹೂರ್ತ ನೀರ್ತ ಉಂಟಲ್ಲ, ಹುಡುಗಿನ ಕರೆದುಕೊಂಡು ಬನ್ನಿ. ಸ್ವಲ್ಪ ಹೊತ್ತಿರಿ, ಅಮ್ಮ ಬರಬೇಕು. ಅಮ್ಮ ನಿಲ್ಲು. ಕೊನೆ ಪಕ್ಷ ಇಲ್ಲಾದ್ರೂ ಬಂದು ನಿಜ ಹೇಳಿ. ನಿನ್ನ ಕೈಯಿಂದ ಅಕ್ಷತೆ ಕಾಳು ಹಾಕಿ ನನ್ನನ್ನು ಆಶೀರ್ವಾದಿಸ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಪೊಲೀಸ್ನ ಕರ್ಕೊಂಬಂದಿದ್ಯಾ? ಅಮ್ಮ, ಮಗನ ಮೇಲೆ ಕಿಂಚಿತ್ತಾದ್ರೂ ಮಮತೆ ಇಲ್ದ್ರು ಮೃಗ ಅಂತ ಈಗ ನನಗೆ ಗೊತ್ತಾಯ್ತು. ನಿನ್ನ ಮೋಸದ ಬಲೆಗೆ ನಾನು ಬೀಳೋನಲ್ಲ. ಕೋರ್ಟ್ ಮೋಸ ಮಾಡ್ಬೋದು, ನಿನ್ನ ಮಗನಾಗಿರೋ ನನ್ನನ್ನು ಮೋಸ ಮಾಡ್ಬೋದು, ಆದ್ರೆ ಮನಸಾಕ್ಷಿ ಮೋಸ ಮಾಡಕ್ಕಾಗಲ್ಲ. ಹೇಳಮ್ಮ, ನೀನ್ ಯಾರು ಅಂತ? ಅವನು ಕೋರ್ಟ್ನಲ್ಲಿ ಹೇಳಿದ್ದು ನಿಜಪ್ಪ ಅಂದ್ರೆ ನಾನು ನಿನ್ ತಾಯಲ್ಲಪ್ಪ. ರೈಲ್ ಅಪಘಾತದಲ್ಲಿ ನಿನ್ ತಾಯಿ ಸತ್ತೋಗ್ಲು. ಕಳ್ಕೊಂಡಿದ್ ನನ್ ಮಗನ್ನ ಹುಡ್ಕೊಂಡು ನಾನು ಹೊರಟಿದ್ದೆ. ನಮ್ಮಿಬ್ಬರದು ಒಂದೇ ಹೋಲಿಕೆ ಆಗಿತ್ತು. ನಿನ್ ತಾಯಿ ಸ್ಥಾನದಲ್ಲಿದ್ರೆ ನಾನು ಸುಖವಾಗಿರ್ಬೋದು ಅನ್ನೋ ಸ್ವಾರ್ಥದಿಂದ ಸುಳ್ಳು ಹೇಳಿದೆಪ್ಪ, ಸುಳ್ಳು ಹೇಳಿದೆ. ಗುರು, ಗುರು, ಏನಾಯ್ತು? ಶಾಂತಮ್ಮನ್ನ ಹೊತ್ಕೊಂಡು ಹೋಗ್ಬಿಟ್ರು ಗುರು. Thank you.
ಶಾಂತಿ, ಶಾಂತಿ. ಶಾಂತಿ, ಶಾಂತಿ, ಶಾಂತಿ. ಕೋಧೂಳಿ ವೇಳೆಯಲ್ಲಿ ಗಿರಿಯಿಂದ ತಂಗಾಳಿ ಹಿತವಾಗಿ ಬಳಿ ಬಂದ ಹಾಗೆ, ಗೋಧೂಳಿ ವೇಳೆಯಲ್ಲಿ ಗಿರಿಯಿಂದ ತಂಗಾಳಿ ಹಿತವಾಗಿ ಬಳಿ ಬಂದ ಹಾಗೆ, ಆ ಸ್ವಾತಿ ಮಳೆ ಬಂದು ಕಡಲಲ್ಲಿ ಹೊಸದೊಂದು ಸೊಗಸಾದ ಮುಕ್ತಾದ ಹಾಗೆ, ಆ ಸ್ವಾತಿ ಮಳೆ ಬಂದು ಕಡಲಲ್ಲಿ ಹೊಸದೊಂದು ಸೊಗಸಾದ ಮುಕ್ತಾದ ಹಾಗೆ, ಸಂಗಾತಿ ನೀ ಬಂದು ಜೊತೆಯಾಗುಬ್ಬ ಎಂದೆ ಸವಿ ಮಾತ ಸಿಹಿಜೇನ ತಂದೆ, ಸಂಗಾತಿ ನೀ ಬಂದು ಜೊತೆಯಾಗುಬ್ಬ ಎಂದೆ ಸವಿ ಮಾತ ಸಿಹಿಜೇನ ತಂದೆ, ಉಸಿರಲ್ಲಿ ಉಸಿರಾದೆ ಇಂಪಾದ ಹಾಡಾದೆ ಒಲವೆಂಬ ಬಂಗಾರವಾದೆ, ಬದುಕಲ್ಲಿ ಸೌಭಾಗ್ಯವಾದೆ. ಆಗಿದ್ದ ನನ್ನ ಬಾಳ್ನಲ್ಲಿ ಜ್ಯೋತಿಯಾಗಿ ಬಂದು ಬೆಳಗ್ಬೀರಿ, ಬದುಕಿನರ್ಥ ಏನು ಅಂತ ನನಗೆ ತಿಳಿಸ್ದೆ. ನನ್ನ ಅರ್ಧಾಂಗಿಯಾಗಿ, ನನ್ನ ಜೊತೆಗಾತಿಯಾಗಿ ನೀನಿರ್ತೀಯ ಅಂತ ನಾನು ಎಷ್ಟೋ ಆಸೆ ಪಟ್ಟಿದ್ದೆ. ಆದರೆ ನನ್ನನ್ನು ಒಂಟಿಯಾಗಿ ಬಿಟ್ಟು ದೂರ ಹೊರಟೋದೆ. ಶಾಂತಿ, ನನ್ನಿಂದ ನಿನ್ನನ್ನು ದೂರ ಮಾಡಿದ ದುರ್ಮಾರ್ಗನ ರಕ್ತದಿಂದ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕ ಹಾಗೆ ಮಾಡ್ತೀನಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕ ಹಾಗೆ ಮಾಡ್ತೀನಿ.
Thank you.
ಸಾರಿ ರಾಜು, ನಿನಗೆ ಗಲ್ಲು ಶಿಕ್ಷೆ ಕಾಯಮಾಯಿತು. ನನ್ನ ಸರ್ವಿಸ್ನಲ್ಲಿ ಈ ಥರ ದಿನ ಬಂದಿಲ್ಲ, ಬರುತ್ತೆ ಅಂತ ನಾನು ಯಾವತ್ತು ತಿಳ್ಕೊಂಡೂ ಇರಲಿಲ್ಲ. ನನ್ನ ಸರ್ವಿಸ್ನಲ್ಲಿ ಯಾವತ್ತಾದರೂ ಇಂಥ ದಿನ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಸರ್. ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ರಾಜು, ಅಪರಾಧಿನ ಗಲ್ಲಿಗೇರ್ಸೋಕ್ಕೆ ಮುಂಚೆ ಆತನ ಕೊನೆ ಕೋರಿಕೆ ತೀರಿಸೋ ಕರ್ತವ್ಯ ನಮಗೆ ಸೇರಿದೆ. ಕಾನೂನಿಗೆ ಒಳಪಟ್ಟಿರುವ ನಿನ್ನ ಕೋರಿಕೆ ಹೇಳಿದರೆ, ಸಮುದ್ರದಲ್ಲಿ ಮುಳುಗೋಗ್ತಿರೋನ್ನ ನಿನ್ನ ಕೊನೆ ಕೋರಿಕೆ ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ? ದಡ ಸೇರಿಸಿ ನನ್ನ ಕಾಪಾಡಿ ಅಂತಾನೆ. ಗಲ್ಲು ಶಿಕ್ಷೆಗೆ ಹೋಗೋನ್ನ ನಿನ್ನ ಕೊನೆ ಕೋರಿಕೆ ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ? ಶಿಕ್ಷೆ ತಪ್ಪಿಸಿ ಅಂತಾನೆ. ಅದೆಲ್ಲ ನಿಮ್ಮಿಂದ ಆಗಲ್ಲ ಸರ್. ಸತ್ತು ಹೋಗ್ತಿರೋನ್ಗೆ ಇಂಜೆಕ್ಷನ್ ಕೊಡೋದು, ಸಾಯೋನ್ಗೆ ಪಂಚಪಕ್ಷ ಪರಮಾನ ಕೊಡೋದು, ಎರಡೂ ಒಂದೇ. ಹೀಗಿರುವಾಗ ಅದೆಲ್ಲ ಯಾಕೆ ಸರ್ ಕೇಳ್ತಿದ್ದೀರಾ? ಹಾಗಲ್ಲಪ್ಪ, ಹೋಗೋ ಪ್ರತಿ ಪ್ರಾಣಕ್ಕೂ ಹೋಗೋ ಮೊದಲು ತುಳಸಿ ತೀರ್ಥ ಹಾಕೋದು, ಹೋಗೋ ಪ್ರಾಣನ ನಿಲ್ಲಿಸೋದ್ಕಲ್ಲ, ತೃಪ್ತಿಯಾಗಿ ಪ್ರಾಣ ಹೋಗ್ಲಿ ಅಂತ. ಹಾ, ಹುಟ್ಟಿದ್ದಾಗೆ ಯಾರು ಅಂತ ತಿಳಿದೆ, ಮೊಟ್ಟ ಮೊದಲು ಕೂಗೋದೆ ಅಮ್ಮ. ಅದಕ್ಕೆ ನಾನು ಹೋಗುವಾಗಲೂ ಕಟ್ಟ ಕಡೆಯದಾಗಿ ಅದನ್ನೇ ಕೂಗಿ ಸಾಯ್ಬೇಕು ಅಂತಿದ್ದೀನಿ ಸರ್. ನಾನು ಸಾಯಕ್ಕೆ ಮುಂಚೆ ನನ್ನ ತಾಯಿನ ನಾನು ನೋಡಬೇಕು, ನಾನು ಸಾಯೋದನ್ನು ಆಕೆ ಕಣ್ಣಾರ ನೋಡಬೇಕು. ಕರ್ಕೊಂಬರ್ತೀರಾ ಸರ್? ಈಗ ಆಕೆ ಎಲ್ಲಿದ್ದಾರೆ? ನೇಣು ಹಾಕಕ್ಕೆ ಮುಂಚೆ ರಾಜು ನಿನ್ನ ನೋಡಬೇಕು ಅಂದ್ಕೊಂಡಿದ್ದಾನೆ. ರಾಜು, ಈ ಶೇಖರ್ ತಾಯಿ ಸತ್ತೋದ್ಲು, ನಾನು ಅವಳ ಹಾಗೆ ಇದ್ದಿದ್ದಿಂದ ಆ ತಾಯಿ ಸ್ಥಾನದಲ್ಲಿ ಇರಬೇಕಾಗಿ ಬಂತು. ನಾನು ಆಕೆನ ಕೊಲೆ ಮಾಡದಿರಬಹುದು, ಆದ್ರೆ ಆಕೆ ಸಾಯೋದಕ್ಕೆ ನಾನು ಕೊಂಚ ಕಾರಣ ಆದೆ. ಈ ನಿಜ ಸ್ಥಿತಿ ಹೇಳಿದ್ರೆ ಎಲ್ಲಿ ನನ್ನ ಮೇಲೆ ಅಪವಾದ ಹೊರಿಸ್ತಾರೋ, ಗಲ್ ಶಿಕ್ಷೆ ಆಗುತ್ತೋ ಅಂತ ಹೆದರ್ಕೊಂಡು ಸುಳ್ಳು ಹೇಳಿದೆ ರಾಜು, ಸುಳ್ಳು ಹೇಳಿದೆ. ಬಡತನವನ್ನೇ ಅನುಭವಿಸಿದ ನನಗೆ ಆ ಮನೆಯಲ್ಲಿ ಸಿಕ್ಕಿದ ಸುಖ ಸಂತೋಷ ನೋಡಿ ನಾನು ಯಾರು ಎಲ್ಲಿಂದ ಬಂದೆ ಅನ್ನೋದನ್ನೇ ಮರ್ತೆ, ಸಂಪೂರ್ಣವಾಗಿ ಮರ್ತೆ ರಾಜು. ಸ್ವಾರ್ಥಿಯಾಗಿ ನೀ ನಿನ್ನ ಸುಖನ ಮಾತ್ರ ನೋಡ್ಕೊಂಡೆ ಹೊರ್ತು ನಿನ್ನ ಮಗನ ಭವಿಷ್ಯ ಏನಾಗುತ್ತೆ ಅಂತ ಎಂದಾದರೂ ಎಲ್ಲಾದರೂ ಯಾವತ್ತಾದರೂ ಒಂದು ಸಲ ಯೋಚನೆ ಮಾಡಿದ್ಯಾ? ನಾನೇನೋ ಮಾಡಿದೆ, ನಿನ್ನ ಭವಿಷ್ಯನ ನಿನ್ನ ಕೈಯಾರ ನೀನೇ ಹಾಳು ಮಾಡಿಕೊಂಡೆ. ನಿನ್ನ ಕೊಲೆಗಾರನಾಗುಂತ ನಾನು ಹೇಳಿದ್ನ, ಕೆಟ್ಟವರ ಸಾಹಸ ಮಾಡಿ ಕಟಕನಾಗುಂತ ನಾನು ಹೇಳಿದ್ನ, ಸಮಾಜ ದೃಷ್ಟಿಯಲ್ಲಿ ಕೆಟ್ಟ ಬಾಳು ಬಾಳು ಅಂತ ನಾನು ಹೇಳಿದ್ನ. ಅಮ್ಮ, ಅಮ್ಮ, ನೀನು ನೀನಾಯ ಮಾತು ಹೇಳ್ತಿರೋದು? ಅವತ್ತು ತೋಟದಿಂದ ಸೊಬ್ಕ ತಂದಾಗ, ದೇವರ ಹುಂಡಿಯಿಂದ 10 ರೂಪಾಯಿ ತಂದುಕೊಟ್ಟಾಗ, ನಾನು ಮಾಡಿದ ಒಂದೊಂದು ಕಳತನಕ್ಕೆ ಏನ್ ಹೇಳಿದೆ ನೀನು? ನನ್ನ ಮಗ ರಾಜ ಬದುಕೋದಾರಿ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ ಅಂತ ಬೆನ್ ತಟ್ಲಿಲ್ಲ ನೀನು? ಇವತ್ತು ನನ್ನ ಖಂಡಿಸಿ ಹೇಳಿದಾಗೆ ಆವತ್ತು ನನ್ನ ಬೈದು ನನ್ನ ಕಪಾಳಕ್ಕೆ ಎರಡು ಹೊಡೆದಿದ್ರೆ ನಿನ್ನ ಮಗನ ಸ್ಥಿತಿ ನೇಣಗಂಬದವರೆಗೂ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾನಾ ನೀನಾ? ಯಾವ ತಾಯಿ ತನ್ನ ಮಗ ಕೆಟ್ಟ ಸಾಹಸ ಮಾಡಿದ್ರೆ ದಂಡಿಸ್ತಾಳೋ, ಕಳ್ಳತನ ಮಾಡಿದ್ರೆ ಕೈ ಬರೆ ಹಾಕ್ತಾಳೋ, ಬೈದು ತಾನು ಅಳ್ತಾಳೋ, ಹೊಡೆದು ತಾನು ಸಂಕಟ ಪಡ್ತಾಳೋ, ಅವಳೇ ನಿಜವಾದ ತಾಯಿ. ಆದರೆ ನೀನು ನಿನ್ನ ಮಗನ ಸರ್ವನಾಶನ ಬಯಸ್ತವಳು. ಯಾವ ತಾಯಿಯು ತನ್ನ ಮಕ್ಕಳಿಗೆ ತಪ್ಪು ಮಾಡುವಂತ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಮಾಡೋ ತಪ್ಪಿಗೆ ಪ್ರೋತ್ಸಾಹ ಕೊಟ್ರೆ ಸಾಕು. ಹಾಳು ಮಾಡಿದಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮಾಡೋ ತಪ್ಪಿಗೆ ಬೆನ್ ತಟ್ಟೋದ್ರ ಬದಲು ಹಾಳು ಬಾವಿಗೆ ತಳ್ಳೋದೆ ಮೇಲೆ, ಅಡ್ಡದಾರಿ ಹಿಡಿಯೋ ಮಕ್ಕಳಿಗೆ ಅನ್ನ ಹಾಕಿ ಬೆಳೆಸೋ ಬದಲು ವಿಷ ಹಾಕಿ ಕೊಲ್ಲೋದೆ ಮೇಲೂ, ನಿನ್ನಂತ ತಾಯಿ ನೆರಳಲ್ಲಿ ಬೆಳೆಯೋ ನನ್ನಂತ ಮಕ್ಕಳಿಗೆ ಕೊನೆಗಿದೇ ಗತಿ. ನನ್ನಂತ ಮಕ್ಕಳನ್ನ ಈ ಗತಿಗೆ ತರೋ ನಿನ್ನಂತ ತಾಯಂದರಿಗೆ ಶಿಕ್ಷೆ ಏನು ಗೊತ್ತಾ? ತಾಯಿ ತನ್ನ ಕಣ್ಮುಂದನೆ ಮಗ ಸಾಯೋದನ್ನ ನೋಡಬೇಕು, ಬದುಕಿರೋವರೆಗೂ ಕರಳಿನ ಸಂಕಟ ತಡೆಯಕ್ಕಾಗದೆ ಒದ್ದಾಡ್ತಾ ನರಳುತ್ತಾ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು.
ಸಾಯ್ಬೇಕು. ಅದೇ ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿದ ತಪ್ಪುಗೆ ಶಿಕ್ಷೆ. ರಾಜು, ರಾಜು ರಾಜು. ಹುಚ್ಚೆ ಹೋಗು. ಏಯ್, ನನ್ನ ಹುಚ್ಚೆ ಅಂದ್ರೆ ಮೂಗ್ ಬೈದಾಕ್ಬಿಡ್ತೀನಿ. ಅಯ್ಯೋ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ, ಹೊಡಿಬೇಡಿ. ಮಾತೃ ಹೃದಯ ಹುಚ್ಚಾಯಿತು, ಯಾಕೆ? ಕಾರಣ ಯಾರು? ಸ್ವಾರ್ಥದ ಸ್ವಯಂಕೃತ ಅಪರಾಧ. ಚಿಕ್ಕಂದಿನಲ್ಲಿ ಮಕ್ಕಳು ಮಾಡುವ ತಪ್ಪುಗಳಿಗೆ ಪ್ರೋತ್ಸಾಹ ಕೊಡುವ ತಾಯಂದಿರಿಗೆ, ಕಳ್ಳತನ ಮಾಡುವ ಮಕ್ಕಳನ್ನು ಬೆನ್ನು ತಟ್ಟುವ ತಾಯಂದಿರಿಗೆ ಇದೊಂದು ಗುಣಪಾಠ. ಮಕ್ಕಳನ್ನು ದೇಶದ ವಿಷಕ್ರಿಮಿಗಳ ಹಾಗೆ ಬೆಳೆಸದೆ ಅವರನ್ನು ಬೈದು ತಿದ್ದಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವ ಹಿರಿಯ ಜವಾಬ್ದಾರಿ ತಾಯಿಯದೇ. ತಾಯಿಯೇ ಮಕ್ಕಳಿಗೆ ಮೊದಲ ಗುರು, ತಾಯಿಯೇ ಮಕ್ಕಳಿಗೆ ಮೊದಲ ಗುರು.